स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಭಕ್ತರೊಡನೆ ಅಧ್ಯಾಯ ಶ್ರೀರಾಮಕೃಷ್ಣರು ಇಲ್ಲಿ ಈಗ ಈಗ ಸಪ್ತಭೂಮಿಕೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ವೇದ ಸಪ್ತಭೂಮಿಕೆಗಳ ಸಂಬಂಧವಾಗಿ ಹೇಳುತ್ತದೆ ಈ ಏಳು ಭೂಮಿಕೆಗಳು ಮನಸ್ಸು ವಾಸ ಮಾಡುವ ಸ್ಥಳಗಳು ಸಂಸಾರದಲ್ಲಿ ಮನಸ್ಸು ಇರುವವರಿಗೆ ಅದು ಲಿಂಗ ಗುಹ್ಯ ನಾಭಿ ಈ ಭೂಮಿಕೆಗಳಲ್ಲಿ ನೆಲೆಸಿರುತ್ತದೆ ಆಗ ಮನಸ್ಸಿಗೆ ಉರ್ದು ದೃಷ್ಟಿ ಇರೋದು ಕಾಮಕಾಂಚನಗಳಲ್ಲೇ ಆಸಕ್ತವಾಗಿರುತ್ತದೆ ಇದು ರಾಜಯೋಗದಲ್ಲಿ ಬರ್ತಕ್ಕಂಥ ಈ ಷಟ್ಚಕ್ರಗಳ ಸಂಬಂಧವಾಗಿ ಹೇಳ್ಬೋದು ಅದಕ್ಕೂ ಕೂಡ ಇದಕ್ಕೂ ಸಂಬಂಧ ಇದೆ ಅಲ್ಲನ್ನು ಕೂಡ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹುತ ರೀತಿ ಚಕ್ರಗಳ ಬಗ್ಗೆ ಷಟ್ಚಕ್ರಗಳ ಬಗ್ಗೆ ಹೇಳ್ತಾರೆ ನಮ್ಮ ಪ್ರಜ್ಞೆ ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳಲ್ಲಿ ಪ್ರಪಂಚದಲ್ಲೇ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕೆಳಗಿನ ಮೂರು ಚಕ್ರಗಳಲ್ಲೇ ಮನಸ್ಸು ಕೆಲಸ ಇರುತ್ತಂತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಈ ಚಕ್ರಗಳಲ್ಲೇ ಕೆಲಸ ಇರುತ್ತಂತೆ ಅಂದರೆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರಲ್ಲ ಕುಂಡಲಿನಿ ಶಕ್ತಿ ಬಗ್ಗೆ ನೀವು ಕೇಳಿದ್ದೀರಾ ಕುಂಡಲಿನಿ ಶಕ್ತಿ ಈ ಮೂಲಾಧಾರದಲ್ಲಿ ಸುಪ್ತವಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಇದು ಭಾವನೆ ಇದೆ ಅದಕ್ಕೋಸ್ಕರನೇ ಅದು ಸುರುಳಿ ಸೊತ್ಕೊಂಡಿರ್ತಕ್ಕಂಥ ಸರ್ಪದಂತೆ ಇರುತ್ತೆ ಸರ್ಪೆಂಟ್ ಪವರ್ ಅಂತಲೂ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ ಸರ್ಪೆಂಟ್ ಪವರ್ ಅಂತಂದು ಮಾತ್ರಕ್ಕೆ ಅದು ಸರ್ಪದಂತನೇ ಸುರುಳಿ ಸತ್ಕೊಂಡಿರುತ್ತೆ ಅಂತ ಅರ್ಥಲ್ಲ ಅಂದರೆ ಅದು ಸುಪ್ತವಾಗಿ ಅಲ್ಲಿರುತ್ತೆ ಅಂತನ್ಬಿಟ್ಟು ಸುಪ್ತಾವಸ್ಥೆಯಲ್ಲಿರುತ್ತೆ ಅದಕ್ಕೆ ಅದರಲ್ಲಿ ಕುಂಡಲಿನಿ ಯೋಗ ಅಂತಲೂ ಕೂಡ ಅಲ್ಲಿ ಹೇಳ್ತಾರೆ ಅದಕ್ಕೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸಾಧನೆಗಳೆಲ್ಲ ಇದೆಯಂತೆ ಅದ್ರ ಮೂಲಕ ಏನು ಮಾಡ್ಬೋದು ಅಂತಂದ್ಬಿಟ್ರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಬೋದಂತೆ ಅದು ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಗೊಳಿಸ್ಬೋದಂತೆ ಆ ರೀತಿ ಜಾಗೃತಗೊಳಿಸಿದಾಗ ಅದು ಏನಾಗುತ್ತೆ ಅಂತಂದುಬಿಟ್ರೆ ಸುಷುಮ್ನ ನಾಡಿಯ ಮೂಲಕ ಬೇರೆ ಬೇರೆ ಕೇಂದ್ರಗಳನ್ನು ಅದು ತಲುಪುತ್ತೆ ಆಮೇಲೆ ಕೊನೆಯಲ್ಲಿ ಹೋಗ್ಬಿಟ್ಟು ಆ ಸಹಸ್ರಾರದಲ್ಲಿ ಹೋಗಿ ಆ ಶಿವಿನೊಡನೆ ಒಂದಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅಲ್ಲಿ ತಂತ್ರದಲ್ಲಿ ಈ ಭಾವನೆ ಇದೆ ಹಾಗೆಯೇ ಆದರೆ ಅದು ಜಾಗೃತವಾದಾಗ ಅದು ಸಾಮಾನ್ಯವಾಗಿ ಅದು ಆ ಕುಂಡಲಿನ ಶಕ್ತಿ ಇರ್ತಕ್ಕಂಥದ್ದು ಕೆಳಗಿನ ಮೂರು ಕೇಂದ್ರದಲ್ಲಿ ಮಾತ್ರ ಅದು ಕೆಲಸ ಮಾಡ್ತಾ ಇರುತ್ತೆ ಅದು ಆವಾಗ ಆ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದವಾಗ ಸಾಮಾನ್ಯವಾಗಿ ಮನುಷ್ಯನ ಮನಸ್ಸಲ್ಲಿ ಆವಲ್ಲೂ ಕೂಡ ಇಂದ್ರಿಯ ಆಸಕ್ತವಾಗಿ ಇರುತ್ತೆ ಪ್ರಪಂಚದ ಪ್ರಾಪಂಚಿಕ ವಿಷಯದಲ್ಲೇ ಆಸಕ್ತವಾಗಿರುತ್ತೆ ಆ ಪ್ರಜ್ಞೆ ಯಾವುದೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಆಧ್ಯಾತ್ಮಿಕ ಅನುಭವ ಆಗೋದು ಕೂಡ ಈ ಈ ಕುಂಡಲಿನಿ ಶಕ್ತಿಯ ಜಾಗೃತಿಯಿಂದ ಅಂತ ಹೇಳ್ತಾರೆ ಅದರಿಂದ ಒಂದು ಯಾವುದೇ ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿರ್ತಕ್ಕಂಥ ಸಾಧನೆಯನ್ನು ನಾವು ಅನುಸರಿಸಬೇಕು ಅಂತಲ್ಲ ಯಾವುದೇ ಜಪ ಮಾಡ್ಬೋದು ಧ್ಯಾನ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಎಲ್ಲದರೂ ನಿರೂಕುಣ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಪ್ರಜ್ಞಾ ಸ್ಥಿತಿ ಉನ್ನತ ಮಟ್ಟಕ್ಕೆ ಏರುತ್ತೆ ಕೆಳಗಿನ ಇರ ಕೆಳಗಿನ ಹಂತದಲ್ಲಿರ್ತಕ್ಕಂಥ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಇರುತ್ತೆ ಉನ್ನತ ಸ್ಥಿತಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ಎಲ್ಲ ಆಧ್ಯಾತ್ಮಿಕ ಅನುಭವಗಳು ಕೂಡ ಉಂಟಾಗ್ತಕ್ಕಂಥದ್ದು ಈ ಇದರಿಂದಲೇ ಯಾವುದು ಕುಂಡಲಿನ ಶಕ್ತಿಯ ಜಾಗೃತಿಯಿಂದಲೇ ಅಂತನ್ಬಿಟ್ಟು ಹೇಳ್ತಾರೆ ಆದರೆ ಕೆಳಗಿನ ಮೂರು ಸ್ಥಿತಿನಲ್ಲಿರುವಾಗ ಚಕ್ರದಲ್ಲಿರುವ ಕೆಲಸ ಮಾಡ್ತಾ ಇರುವಾಗ ವ್ಯಕ್ತಿ ಪ್ರಾಪಂಚಿಕ ವಿಷಯದಲ್ಲೇ ಆಸಕ್ತನಾಗಿರ್ತಾನೆ ಆಮೇಲೆ ಶ್ರೀ ಶ್ರೀರಾಮಕೃಷ್ಣ ಹೇಳ್ತಾನೆ ನಾಲ್ಕನೇ ಭೂಮಿಕೆ ಹೃದಯ ಅಂತನ್ಬಿಟ್ಟು ಇದು ಅನಾಹತ ಚಕ್ರ ಅಂತ ಕರೀತಾರೆ ಹೃದಯ ಅಂತನ್ಬಿಟ್ರೆ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಹೃದಯ ಅಲ್ಲ ಅದ್ ಆಧ್ಯಾತ್ಮಿಕ ಹೃದಯ ಆಧ್ಯಾತ್ಮಿಕ ಕೇಂದ್ರ ಅನಾಹತ ಚಕ್ರ ಅಂತ ಕರೀತಾರೆ ಅದನ್ನು ಭೂಮಿಕೆ ಹೃದಯ ಇಲ್ಲಿ ಮನಸ್ಸು ನೆಲೆಸಿದಾಗ ಜಾಗೃತಿಗೊಳ್ಳುತ್ತದೆ ಸುತ್ತಲಾರಂಭಿಸುತ್ತದೆ ಆ ಅಂತ್ ಆ ಅಂತಸ್ತಿನಲ್ಲಿರುವ ವ್ಯಕ್ತಿ ಆ ಭಗವದ್ ಜ್ಯೋತಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಹೇಳುತ್ತಾನೆ ಆಹಾ ಏನಿದು ಏನಿದು ಆತನ ಮನಸ್ಸು ಕೆಳಕ್ಕೆ ಇಳಿದು ಹೋಗುವುದಿಲ್ಲ ಸಂಸಾರದ ಕಡೆಗೆ ಇಳಿದು ಹೋಗುವುದಿಲ್ಲ ಅಂತಂದರೆ ಈ ಸ್ಥಿತಿ ಈ ಮಟ್ಟಕ್ಕೆ ಇರಿದಾಗ ಅದು ಈ ಆಧ್ಯಾತ್ಮ ನಿಜವಾಗೂ ಕೂಡ ಅಂತ ಜಾಗೃತವಾಯಿತು ಅಂತಂದ್ಬಿಟ್ರೆ ಅಲ್ಲಿ ಚಕ್ರ ಆ ಚಕ್ರಕ್ಕೆ ಆ ಶಕ್ತಿ ಜಾಗೃತವಾಗಿ ಬಂತು ತಲುಪ್ತು ಅಂತ ಅಂದ್ಬಿಟ್ರೆ ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪರಿವರ್ತನೆ ಆಗ್ತಕ್ಕಂಥದ್ದು ಅದಕ್ಕೇನು ಸರಿಯೇ ಹೃದಯ ಕೇಂದ್ರದ ಜಾಗೃತವಾಗೋದು ಹಿಂದಿರೀ ಕೇಂದ್ರ ಓಪನ್ ಆಗೋದು ತೆರೆಯೋದು ಅಂತ ಹೇಳ್ತಾರೆ ಅದು ತೆರೆದಾಗ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅದು ನಿಜವಾಗಿರ್ತಕ್ಕಂಥ ಸ್ಪಿರಿಚುವಲ್ ಕನ್ವರ್ಷನ್ ಆ ರೀತಿ ಸ್ಪಿರಿಚುವಲ್ ಕನ್ವರ್ಷನ್ ಆದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ವ್ಯಕ್ತಿತ್ವದಲ್ಲಿ ಉಂಟಾಗತ್ತೆ ಆಗ ಅವನು ಎಲ್ಲಿ ಅಲ್ಲಿವರೆಗೆ ಅವ್ನ ಮನಸ್ಸು ಹೊಯ್ದಾಡ್ತಾ ಇರುತ್ತೆ ಆ ಕಡೆ ಈ ಕಡೆ ಆ ಕಡೆ ಹೊಯ್ದಾಡ್ತಾ ಇರುತ್ತೆ ಒಂದು ಸ್ವಲ್ಪ ಕಾಲ ಆಧ್ಯಾತ್ಮಿಕ ಕಡೆ ಹೋಗುತ್ತೆ ಮತ್ತು ಸ್ವಲ್ಪ ಕಾಲ ಪ್ರಾಪಂಚದ ಕಡೆ ಪ್ರಾಪಂಚಿಕತೆ ಕಡೆ ಹೋಗುತ್ತೆ ಹೀಗೆ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇರುತ್ತೆ ಯಾವಾಗ ಹೃದಯ ಕೇಂದ್ರ ತೆರೆದ್ಬಿಟ್ಟು ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೋ ಆ ಅನಾಹತೆ ಚಕ್ರಕ್ಕೆ ಬಂದು ತಲುಪುತ್ತೋ ಈ ಶಕ್ತಿ ಆಗ ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಆಗ ಅವನು ಇಂತಿರಿಗೆ ಪ್ರಪಂಚದ ಕಡೆಗೆ ಹೋಗೋಕ್ಕಾಗೋದಿಲ್ಲ ಆಮೇಲೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ಇಳಿದು ಹೋಗುವುದಿಲ್ಲ ಸಂಸಾರದ ಕಡೆಗೆ ಇಳಿದು ಹೋಗುವುದಿಲ್ಲ ಇನ್ನೊಂದು ಇದಕ್ಕಿಂತಲೂ ಮೇಲಿನ ಭೂಮಿಕೆ ಬಗ್ಗೆ ಶ್ರೀರಾಮಕೃಷ್ಣ ಹೇಳ್ತಾರೆ ಮನಸ್ಸಿನ ಐದನೇ ಭೂಮಿಕೆ ಕಂಠ ಇದು ವಿಶುದ್ಧ ಚಕ್ರ ಅಂತ ಕರೀತಾರೆ ಇದನ್ನು ವಿಶುದ್ಧ ಚಕ್ರ ಕಂಠ ಯಾರ ಮನಸ್ಸು ಕಂಠದವರಿಗೆ ಏರಿದೆಯೋ ಅವರ ಅವಿದ್ಯೆ ಅಜ್ಞಾನ ಎಲ್ಲ ನಾಶವಾಗಿ ಹೋಗಿ ಅವರಿಗೆ ಭಗವಂತನ ಮಾತುಕತೆ ವಿನ ಬೇರೆ ಯಾವ ಮಾತುಕತೆಯನ್ನು ಕೇಳಲು ಇಚ್ಛೆ ಆಗುವುದಿಲ್ಲ ಆಡಲು ಇಚ್ಛೆ ಆಗುವುದಿಲ್ಲ ಜನರು ಬೇರೆ ವಿಧದ ಮಾತು ಎತ್ತಿದರೆ ಅವರು ಅಲ್ಲಿಂದ ಎದ್ದು ಹೋಗುತ್ತಾರೆ ಅಂದರೆ ಬೇರೆ ಯಾವುದೂ ವಿಷಯ ಕೂಡ ಅವರಿಗೆ ರುಚಿಸುವುದಿಲ್ಲ ಆಧ್ಯಾತ್ಮಿಕ ವಿಷಯ ಮಾತ್ರ ಅವರಿಗೆ ರುಚಿಸುತ್ತೆ ಸ್ವಲ್ಪ ಫ್ಯಾನ್ ಆಗ್ತೀರಾ ಎದ್ದು ಹೋಗುತ್ತಾರೆ ಮನಸ್ಸಿನ ಆರನೇ ಭೂಮಿಕೆ ಹಣೆ ಮನಸ್ಸು ಇಲ್ಲಿಗೆ ಬಂದರೆ ಹಗಲು ಇರುಳು ಭಗವಂತನ ರೂಪದರ್ಶನ ಆಗುತ್ತದೆ ಆಜ್ಞಾಚಕ್ರ ಇದು ಅದೇ ಭ್ರೂ ಮಧ್ಯೆ ಚಕ್ರ ಆಜ್ಞಾಚಕ್ರ ಆಜ್ಞಾಚಕ್ರಕ್ಕೆ ಮನಸ್ಸು ಏರ್ತು ಅಂತಂದುಬಿಟ್ರೆ ಯಾವಾಗಲೂ ಕೂಡ ಭಗವಂತನ ರೂಪದರ್ಶನ ಆಗುತ್ತಂತೆ ದರ್ಶನ ಆಗುತ್ತದೆ ಆಗಲೂ ಕಿಂಚಿತ್ ಉಳಿದುಕೊಂಡಿರುತ್ತದೆ ಯಾವುದೋ ಅಹಂ ನಾನು ಅಂತಕ್ಕಂಥದ್ದು ಸ್ವಲ್ಪ ಉಳ್ಕೊಂಡಿರುತ್ತಂತೆ ಅದು ಅದು ಏನು ಮಾಡುತ್ತೆ ಅಂತಂದ್ಬಿಟ್ರೆ ಭಗವಂತನಿಗೂ ಆಧ್ಯಾತ್ಮಿಕ ಸಾಧಕನಿಗೂ ಒಂದು ತೆರೆಯಾಗಿ ಇರುತ್ತೆ ತೆಳ್ಳನೆ ತೆರೆಯಾಗಿ ಇರುತ್ತೆ ಅದು ಅವನನ್ನು ಆ ಆತ್ಯಂತಿಕ ಸತ್ಯದಿಂದ ಅವನನ್ನು ಪ್ರತ್ಯೇಕಿಸುತ್ತೆ ಆ ವ್ಯಕ್ತಿ ಆ ನಿರೂಪಮ ರೂಪವನ್ನು ದರ್ಶನ ಮಾಡಿ ಉನ್ಮತ್ತನಾಗಿ ಉನ್ಮತ್ತನಾಗಿ ಬಿಟ್ಟು ಆ ರೂಪವನ್ನು ಸ್ಪರ್ಶ ಮಾಡಲು ಆಲಿಂಗನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಜೈಲುಶೀಲನಾಗುವುದಿಲ್ಲ ಅದು ಮುಟ್ಟಕ್ಕಾಗೋದಿಲ್ಲ ತಿಳ್ಕೊಂಬ ಅದನ್ನು ಮುಟ್ಟಿಬಿಡಬೇಕು ಸ್ಪರ್ಶ ಮಾಡಬೇಕು ಅದರೊಡನೆ ಒಂದಾಗಿಬಿಡಬೇಕು ಅಷ್ಟು ಯಾಕೆ ಅಂತ ಅಂದ್ಬಿಟ್ರೆ ಅದು ಅಷ್ಟೊಂದು ಆಕರ್ಷಕವಾಗಿರುತ್ತೆ ಅದನ್ನು ಪಡ್ದೇ ಇರೋಕ್ಕೂ ಅವನಿಗೆ ಮನಸ್ಸೇ ಆಗುವುದಿಲ್ಲ ಅಷ್ಟೊಂದು ಅವನಿಗೆ ಅದ್ರ ಕಡೆಗೆ ಆಕರ್ಷಣೆ ಇರುತ್ತೆ ಅದು ಶ್ರೀರಾಮಕೃಷ್ಣರು ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಇದು ಲಾಟಿನಲ್ಲಿರುವ ಬೆಳಕಿನ ಹಾಗೆ ಲಾಟಿನೊಳಗೆ ಲ್ಯಾಂಟರ್ನ್ ಅದರೊಳಗೆ ಬೆಳಕಿರುತ್ತೆ ಆದರೆ ಅದ್ರ ಸುತ್ತ ಗಾಜಿನ ಬುರುಡೆ ಹಾಕಿರ್ತಾರೆ ಆ ಗಾಜಿನ ಬುರುಡೆ ಇರೋದು ಕಾಣಿಸೋದೇ ಇಲ್ಲ ಅಷ್ಟು ಅದು ಟ್ರಾನ್ಸ್ಪೆರೆಂಟ್ ಆಗಿರುತ್ತಲ್ಲ ಪಾರದರ್ಶಕವಾಗಿರುತ್ತಲ್ಲ ಅದು ಇರೋದು ಕಾಣಿಸೋದೇ ಇಲ್ಲ ಅದನ್ನು ಮುಟ್ಬೋದು ಆ ಜ್ಯೋತಿನ ಮುಟ್ಬೋದು ಅಂತ ಅನಿಸ್ತಾ ಇರುತ್ತೆ ಆದರೆ ಮುಟ್ಟೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಆ ಗಾಜಿನ ಬುರುಡೆ ಇರೋದ್ರಿಂದ ಅಲ್ಲಿ ಆವಾಗ ಅದನ್ನು ಮೀರಿ ಹೋದಾಗ ಏನಾಗುತ್ತೆ ಅಂತಂದ್ಬಿಟ್ಟರೆ ಶಿರೋ ಪ್ರದೇಶವೇ ಏಳನೇ ಭೂಮಿಕೆ ಅಂತ ಹೇಳ್ತಾರೆ ಅದು ಏಳನೇ ಭೂಮಿಕೆ ಅಂತೆ ಚಕ್ರವನ್ನು ದಾಟಿ ಆಮೇಲೆ ಸಹಸ್ರಾರುವನ್ನು ಮುಟ್ತಕ್ಕಂಥದ್ದು ಸಹಸ್ರಾರವನ್ನು ಮುಟ್ಟಿದ ಮೇಲೆ ಅಲ್ಲಿ ಜೀವಶಿವ ಮತ್ತು ಪರಮಶಿವ ಇಬ್ಬರನ್ನು ಕೂಡ ಒಂದಾಗ್ತಾರೆ ಆ ಜೀವಶಿವ ಪ್ರಪಂಚದಲ್ಲಿ ಬದ್ಧವಾಗಿತ್ತು ಮೊದಲು ಅಲ್ಲಿಂದ ಕೆಳಗಡೆಯಿಂದ ಮೂಲಾಧಾರದಿಂದ ಮೂಲಾಧಾರ ಅಂತಂದ್ಬಿಟ್ರೆ ಏನು ಅಂತಂದ್ಬಿಟ್ರೆ ನಮ್ಮೆಲ್ಲ ಶಕ್ತಿ ಕೇಂದ್ರಗಳು ಅಲ್ಲಿರ್ತಕ್ಕಂಥದ್ದು ಸುಪ್ತವಾಗಿರ್ತಕ್ಕಂಥ ಶಕ್ತಿ ಕೇಂದ್ರಗಳು ನಮ್ಮೆಲ್ಲ ಇದೆಯಲ್ಲ ಹಳೆಯ ಅನೇಕ 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 ಜನ್ಮಗಳ ಸಂಸ್ಕಾರಗಳೆಲ್ಲ ಇದೆಯಲ್ಲ ಅದೆಲ್ಲ ಶೇಖರವಾಗ್ಬಿಟ್ಟು ಆ ಮೂಲಾಧಾರದಲ್ಲಿ ಅದು ಇರುತ್ತಂತೆ ಇಟ್ಸ್ ಆಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅದು ಯಾವಾಗ ಪ್ಯಾಕೆಟ್ಸ್ ಆಫ್ ಎನರ್ಜಿ ಎಲ್ಲ ತೆರೀತು ಅಂತಂದುಬಿಟ್ರೆ ಅದು ಓಪನ್ ಆಯಿತು ಅಂತಂದುಬಿಟ್ರೆ ಅದು ಕುಂಡಲಿನಿ ಜಾಗೃತವಾಗುತ್ತೆ ಆವಾಗ ಆ ಸುಷುಮ್ನ ನಾಡಿಯ ಮೂಲಕ ಮೇಲಕ್ಕೆ ಹೋಗುತ್ತಂಥದ್ದು ಮೇಲಕ್ಕೆ ಹೋಗಿ 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 ಬೇರೆ ಬೇರೆ ಚಕ್ರಗಳನ್ನು ಭೇದಿಸ್ತಾ ಮೇಲಕ್ಕೆ ಹೋಗಿ ಆಮೇಲೆ ಆ ಸಹಸ್ರಾರ್ಧದಲ್ಲಿ ಪರಮಾರ್ಥನೊಡನೆ ಒಂದಾಗುತ್ತಂತೆ ಅದನ್ನೇ ಜೀವಶಕ್ತಿ ಜೀವ ಮತ್ತು ಈಶ್ವರರ ಒಂದಾಗುವಿಕೆ ಶಿರಪ್ರದೇಶವೇ ಏಳನೇ ಭೂಮಿಕೆ ಅಲ್ಲಿಗೆ ಮನಸ್ಸು ಬಂದಿತೆಂದರೆ ಸಮಾಧಿ ಉಂಟಾಗುತ್ತದೆ ಆಗ ಬ್ರಹ್ಮಜ್ಞಾನಿಗೆ ಬ್ರಹ್ಮನ ಪ್ರತ್ಯಕ್ಷ ದರ್ಶನ ಇರುತ್ತದೆ ಆದರೆ ಆ ಅವಸ್ಥೆಯನ್ನು ಹೊಂದಿದ ನಂತರ ಆತನ ಶರೀರ ಹೆಚ್ಚು ದಿನ ಬದುಕಿರಲಾರದು ಬದು ಅದು ಯಾಕೆ ಅಂತಂದ್ಬಿಟ್ಟು ಅವನ ಶರೀರದ ಕಡೆ ಗಮನನೇ ಕೊಡೋಕ್ಕಾಗೋದಿಲ್ವಲ್ಲ ಅವನು ಸಂಪೂರ್ಣವಾಗಿ ಅದರಲ್ಲಿ ಪರಮಾತ್ಮರಲ್ಲಿ ಒಂದಾಗ್ಬಿಟ್ಟಿರ್ತಾನೆ ಶರೀರವನ್ನು ಮರೆತೇ ಬಿಟ್ಟಿರ್ತಾನೆ ಆದ್ದರಿಂದ ಆ ಶರೀರ ಇಪ್ಪತ್ತೊಂದು ದಿನಗಳಲ್ಲಿ ಶ್ರೀರಾಮಕೃಷ್ಣ ಹೇಳುವಂತೆ ಅದು ಬಿದ್ದೋಗ್ಬಿಡುತ್ತಂತೆ ಯಾರಾದರೂ ಕೂಡ ಅದನ್ನು ಕಷ್ಟಪಟ್ಟುಬಿಟ್ಟು ಆ ಶರೀರವನ್ನು ಉಳಿಸ್ಬೇಕಷ್ಟೇ ಬದುಕಿರಲಾರದು ಯಾವಾಗಲೂ ಬಾಹ್ಯಪ್ರಜ್ಞೆ ಇಲ್ಲದವನಾಗಿಯೇ ಇರುತ್ತಾನೆ ಆತನ ಕೈಯಲ್ಲಿ ಏನು ತಿನ್ನುವುದಕ್ಕೂ ಸಾಧ್ಯವಾಗುವುದಿಲ್ಲ ಬಾಯಿಗೆ ಹಾಲು ಹಾಕಿದರೆ ಅದು ಕಟಬಾಯಿಯಿಂದ ಹೊರಕ್ಕೆ ಹರಿದು ಬಂದು ಬಿಡುತ್ತದೆ ಆ ಅವಸ್ಥೆಯನ್ನು ಹೊಂದಿದ ನಂತರ ಇಪ್ಪತ್ತೊಂದು ದಿನದಲ್ಲಿ ದೇಹತ್ಯಾಗವಾಗಿ ಬಿಡುತ್ತದೆ ಇದೇ ಬ್ರಹ್ಮಜ್ಞಾನಿಯ ಅವಸ್ಥೆ ನಿಮ್ಮದು ಇಲ್ಲಿ ಹೇಳ್ತಾರೆ ನಿಮ್ಮದು ಭಕ್ತಿ ಮಾರ್ಗ ಅದು ಒಳ್ಳೆಯದು ಅದು ಸಹಜವಾದದ್ದು ಅಂತಂದ್ಬಿಟ್ಟು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅಂದರೆ ನಿಮ್ಮದು ಅಂತಂದರೆ ಯಾರದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ರೆ ಬ್ರಹ್ಮ ಸಮಾಜದ ಅನುಯಾಯಿಗಳು ಬ್ರಾಹ್ಮ ಭಕ್ತರೊಡನೆ ಮಾತಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಅವರು ಬ್ರಹ್ಮಜ್ಞಾನಿಗಳು ಅವ್ರನ್ನ ಬ್ರಹ್ಮ ಸಮಾಜದವರು ಅಂತ ಹೇಳಿದ್ರು ಕೂಡ ಇವರು ಮಾಡ್ರ ಬ್ರಹ್ಮಜ್ಞಾನಿಗಳು ಅಂತಂದ್ಬಿಟ್ಟು ಸ್ವ ಶ್ರೀರಾಮಕೃಷ್ಣರುನಸತಿ ಕರೀತಾ ಇರ್ತಾರೆ ಅವ್ರನ್ನ ಆದರೆ ಅವ್ರು ಹೇಳ್ತಾರೆ ಶ್ರೀರಾಮಕೃಷ್ಣರು ನಿಮ್ಮದು ಭಕ್ತಿ ಮಾರ್ಗ ಈ ಜ್ಞಾನ ಮಾರ್ಗ ಅಲ್ಲ ಭಕ್ತಿ ಮಾರ್ಗ ಅತ್ಯಂತ ಸಹಜವಾದದ್ದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಶ್ರೀರಾಮಕೃಷ್ಣ ಅನೇಕ ಕಡೆಗಳಲ್ಲಿ ಭಕ್ತಿ ಮಾರ್ಗವನ್ನು ಹೆಚ್ಚು ಒತ್ತು ಕೊಡ್ತಾರೆ ಅದಕ್ಕೆ ಭಕ್ತಿ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅದೇ ಕಲಿಯುಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗ ಶ್ರೀರಾಮಕೃಷ್ಣ ಹೇಳ್ತಾರೆ ಸಹಜವಾದ ಮಾರ್ಗ ಅಂತನ್ಬಿಟ್ಟು ಯಾಕೆ ಒಳ್ಳೆಯದು ಅದು ಸಹಜವಾದ ಮಾರ್ಗ ಭಕ್ತಿ ಮಾರ್ಗ ಅಂತ ಯಾಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅನ್ನೋದರ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಯಾಕೆ ಅಂತಂದುಬಿಟ್ರೆ ನಮ್ಮಲ್ಲಿ ಅನೇಕ ಸಹಜ ಕ್ರಿಯೆಗಳಿರುತ್ತೆ ಉದಾಹರಣೆಗೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ನಮ್ಮ ಕ್ರಿಯೆ ಎಲ್ಲರೂ ಕೂಡ ಕೆಲಸ ಮಾಡಲೇಬೇಕು ಯಾರೂ ಕೂಡ ಕೆಲಸ ಮಾಡದೆ ಇರೋದಕ್ಕಾಗೋದೇ ಇಲ್ಲ ಸುಮ್ಮನೆ ಕೂತಿದ್ದರೂ ಕೂಡ ಅದೊಂದು ಕೆಲಸವೇ ಏನೂ ಮಾಡದೇ ಇದ್ರೂ ಕೂಡ ಅದು ಕೆಲಸವೇ ಮೌನವಾಗಿದ್ದರೂ ಕೂಡ ಮನಸ್ಸು ಕೆಲಸ ಇರುತ್ತೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ನಾವು ಕೆಲಸ ಮಾಡಲೇಬೇಕು ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇದು ಸಹಜವಾದ ಈ ಕ್ರಿಯೆಯನ್ನು ಈ ಕರ್ಮವನ್ನು ಭಗವತ್ ಕರ್ಮವನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಅದು ಭಕ್ತಿ ಮಾರ್ಗ ನಾವು ಕೆಲಸ ಮಾಡ್ತೀವಿ ಆದರೆ ಅದನ್ನು ಭಗವಂತನ ಸೇವೆ ಅಂತ ಮಾಡ್ತಕ್ಕಂಥದ್ದು ಕೈಂಕರ್ಯ ಅಂತ ಮಾಡ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಏಳಿಗೆಗೋಸ್ಕರವಾಗಿ ನಮ್ಮ ಏನೋ ಪಡೆಯುವುದಕ್ಕೋಸ್ಕರವಾಗಿ ಕರ್ಮ ಮಾಡ್ತಾ ಇರ್ತೀವಲ್ಲ ಅದನ್ನು ಬಿಟ್ಬಿಟ್ಟು ಅದೇ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಭಗವದ್ ಆರಾಧನೆ ಭಗವಂತನ ಪೂಜೆ ಎಂಬ ದೃಷ್ಟಿಯಿಂದ ಯಾವುದೇ ಕೆಲಸ ಕೆಲ್ ಕೆಲಸ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೋದು ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಬಿಟ್ಟು ನಾವು ಕೆಲಸ ಮಾಡಿದರೆ ಆಗೇನಾಗುತ್ತೆ ಅದು ಭಕ್ತಿಯಾಗುತ್ತೆ ಆಮೇಲೆ ನಮ್ಮಲ್ಲಿ ಸಹಜವಾಗಿ ಇನ್ನೊಂದು ಕ್ರಿಯೆ ಅಂತಂದ್ಬಿಟ್ರೆ ಮಾತನಾಡ್ತಕ್ಕಂಥದ್ದು ಅದು ಸಹಜ ಕ್ರಿಯೆ ಎಲ್ಲರೂ ಕೂಡ ಮಾತಾಡ್ತಾರೆ ಒಂದು ನಿಮಿಷನೂ ಕೂಡ ಮಾತಾಡದೆ ಇರೋದಕ್ಕಾಗೋದಿಲ್ಲ ಮಾತಾಡೇ ಆಡ್ತೀವಿ ಆದ್ದರಿಂದ ಈ ಮಾತು ಆಡೋ ಆಡೋ ಮಾತನ್ನು ನಾವು ಅದನ್ನು ಭಗವಂತನ ಸ್ಮರಣೆ ನಾಮಗುಣ ಕೀರ್ತನೆ ಇತ್ಯಾದಿಗಳ ಮೂಲಕ ಪ್ರಾರ್ಥನೆ ಪ್ರಾರ್ಥನೆ ಎಲ್ಲರದ್ದು ಬೇರೆ ಬೇರೆ ಒಡನೆ ಮಾತಾಡೋದ್ರ ಬದಲು ಭಗವಂತನೊಡನೆ ಮಾತನಾಡ್ತಕ್ಕಂಥದ್ದು ಈ ರೀತಿ ಅದನ್ನು ಭಗವನ್ಮುಖ ಗಳಿಸ್ತಕ್ಕಂಥದ್ದು ಸಹಜವಾದ ಕ್ರಿಯೆಯನ್ನು ಭಗವಂತನ ಕಡೆ ಕಳಿಸ್ತಕ್ಕಂಥದ್ದು ಆಮೇಲೆ ಇನ್ನು ಇನ್ನು ನಮ್ಮಲ್ಲಿ ಎಷ್ಟೊಂದು ಕ್ರಿಯೆಗಳಿರುತ್ತೆ ಅಂತಂದ್ಬಿಟ್ರೆ ಪ್ರೀತಿಸ್ತಕ್ಕಂಥದ್ದು ಒಂದು ಸಹಜವಾದ ಕ್ರಿಯೆ ಎಲ್ಲರೂ ಕೂಡ ಪ್ರೀತಿಸ್ತಾರೆ ಎಂಥವಂಥ ಕಟುಕಿನಲ್ಲೂ ಕೂಡ ಅವನ ಪ್ರೀತಿಯ ಭಾವ ಇರುತ್ತೆ ಎಲ್ಲರೂ ಕೂಡ ಅದನ್ನು ಪ್ರೀತಿಸ್ತಕ್ಕಂಥ ಒಂದು ಸ್ವಭಾವ ಉಳ್ಳವರು ಅದೇ ಪ್ರೀತಿಯನ್ನು ಭಗವಂತನಿಗೆ ಭಗವಂತನ ಕಡೆ ತಿರ್ಸ್ತಕ್ಕಂಥದ್ದು ಯಾ ಯಾವ ಪ್ರೀತಿ ರಸ್ತಿ ವಿಷಯೇಷು ಅವಿವೇಕ ಭಾಜ ಶೈವಾಚ್ಯುತೆ ಭವತಿ ಭಕ್ತಿ ಪದಾಭಿಧೇಯ ಅಂತಂದ್ಬಿಟ್ಟು ಒಂದು ಸಂಸ್ಕೃತ ಹೇಳಿಕೆ ಇದೆ ಯಾವ ಪ್ರೀತಿರಸ್ತಿ ವಿಶೇಷ ಅವಿವೇಕ ಭಾಜ ಯಾರಿಗೆ ಅವಿವೇಕಗಳಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ಯಾವ ಪ್ರೀತಿ ಇರುತ್ತೋ ಅದೇನೇ ಏನಾಗುತ್ತೆ ಅಂತಂದ್ಬಿಟ್ರೆ ಭಕ್ತಿ ಪದಾಭಿಧೇಯ ಶೈವಾಚ್ಯುತೆ ಭಕ್ತಿ ಪದಾಭಿಧೇಯ ಅದೇ ಅಚ್ಯುತನಲ್ಲಿ ಅಂದರೆ ಶ್ರೀಕೃಷ್ಣನಲ್ಲಿ ಭಕ್ತಿ ಅಂತಕ್ಕಂಥ ಹೆಸರಾಗಿ ಭಕ್ತಿಯಂಥ ರೂಪ ಭಕ್ತಿಯ ರೂಪವನ್ನು ಪಡೆಯುತ್ತದೆ ಅದೇ ಪ್ರೀತಿ ಅಂದರೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಮೋಡ್ ಯಾವ ಅಂತನ್ಬಿಟ್ಟು ಅಂದರೆ ದಿಕ್ಕನ್ನು ತಿರುಸೋದಷ್ಟೇ ಈಗ ಪ್ರಪಂಚದ ಕಡೆ ಹೋಗ್ತಾ ಇದೆ ನಮ್ಮ ಸಹಜ ಕ್ರಿಯೆಗಳೆಲ್ಲ ಅದು ಕೂಡ ಸಹಜವಾಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ಸ್ವಭಾವ ಅದನ್ನು ಭಗವಂತನ ಕಡೆ ತಿರುಸೋ ಇರತಕ್ಕಂಥದ್ದು ಅದರಿಂದ ಈ ಭಕ್ತಿಯೋಗ ಅಂತಕ್ಕಂಥದ್ದು ಬಹಳ ಸಹಜವಾದದ್ದು ಅಂತನ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ ಆ ರೀತಿ ಸಹಜವಾದ ಕ್ರಿಯೆಗಳು ಆಮೇಲೆ ನಮ್ಮ ಮನಸ್ಸು ಕೂಡ ಕೆಲಸ ಮಾಡ್ತಾ ಇರುತ್ತೆ ಆ ಮನಸ್ಸು ಕೂಡ ಏನು ಮಾಡಬೇಕಪ್ಪ ಅಂತಂದ್ಬಿಟ್ರೆ ಅದನ್ನು ಭಗವಂತನ ಚಿಂತನೆ ಮಾಡೋದಕ್ಕೆ ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ ಬೇರೆ ಚಿಂತನೆಗಳು ಬಿಟ್ಬಿಟ್ಟು ಭಗವಂತನ ಚಿಂತನೆ ಮಾಡೋದಕ್ಕೆ ಆಮೇಲೆ ನಮ್ಮ ಅಹಂಕಾರ ಇದೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ನಮಗೆ ಈ ಅಹಂಕಾರವನ್ನು ಶರಣಾಗತಿಯ ಮೂಲಕ ಭಗವಂತನಿಗೆ ಅರ್ಪಿಸ್ಬಿಡಬೇಕು ಭಗವಂತನಿಗೆ ಅರ್ಪಿಸ್ತಕ್ಕಂಥದ್ದು ನಮ್ಮಲ್ಲಿ ನಿಜವಾಗೂ ಕೂಡ ಏನೂ ಇಲ್ಲ ನಮ್ಮ ದೇಹವೂ ನಮ್ಮದಲ್ಲ ಇಂದ್ರಿಯಗಳು ನಮ್ಮದಲ್ಲ ಮನಸ್ಸು ನಮ್ಮದಲ್ಲ ಎಲ್ಲೋದು ಕೂಡ ನಾವು ಮಾಡಿರ್ತಕ್ಕಂಥದ್ದಲ್ಲ ಇದು ಹೇಗೋ ಬಂದಿರತಕ್ಕಂಥದ್ದು ನಮ್ಮ ಪಾಲಿ ಬಂದಿರತಕ್ಕಂಥದ್ದು ಇವೆಲ್ಲೋದು ಕೂಡ ಇದು ಯಾವುದು ನಮ್ಮದಲ್ಲ ಇದೆಲ್ಲ ಭಗವಂತನಿಂದ ಬಂದಿರತಕ್ಕಂಥದ್ದು ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ಯಾವುದು ನಮ್ಮದಲ್ಲ ಈ ನಮ್ಮದು ನಮ್ಮದು ಅಂತಕ್ಕಂಥದ್ದು ನಾನು ನಾನು ಅಂತಕ್ಕಂಥದ್ದು ಭಗವಂತನಿಗೆ ಅರ್ಪಿಸ್ತಕ್ಕಂಥದ್ದು ಏನಿದೆ ಹಾಗಾದರೆ ಏನೂ ಇಲ್ಲವೇ ಇಲ್ಲ ನಮ್ಮದು ಅಂತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೆ ಹೇಳ್ತಾರೆ ನಾವು ಭಗವಂತನಿಗೆ ಅರ್ಪಿಸಬಹುದಾದ ಒಂದೇ ಒಂದು ಮಲ್ಲಿರೋ ವಸ್ತು ಯಾವುದು ಅಂತಂದ್ಬಿಟ್ರೆ ಅದೇ ಅಹಂಕಾರವಂತೆ ಅದೇ ಅಹಂಕಾರ ನಾನು ಅಂತಕ್ಕಂಥ ಭಾವ ಅದನ್ನು ಮಾತ್ರ ನಾವು ಭಗವಂತನಿಗೆ ಅರ್ಪಿಸ್ಬಿಟ್ರೆ ಆಗ ಸಂಪೂರ್ಣವಾಗಿ ನಾವಲ್ಲಿ ಶರಣಾಗತ್ತ ಶರಣಾಗ್ಬಿಡ್ತೀವಿ ಒಂದು ಸುಂದರವಾಗಿರ್ತಕ್ಕಂಥ ಕಥೆ ಇದೆ ಈ ಶುಕದೇವ ಜನಕರಾಜನ ಹತ್ರ ಆ ವೇದಾಂತ ವಿದ್ಯೆಯನ್ನು ಕಲಿಯೋದಕ್ಕೆ ಹೋಗ್ತಾನೆ ಆವಾಗ ಶುಕದೇವರು ಜನರ ಜನಕರಾಜ ಹೋದಾಗ ಜನಕರಾಜ ನೋಡಿದ್ರಂತೆ ಶುಕದೇವ ಆಲ್ರೆಡಿ ಜ್ಞಾನಿ ಆಗ್ಬಿಟ್ಟಿದ್ದಾರೆ ಅವನಾಗಲೇ ಜ್ಞಾನಿ ಅವಾಗ ಜನಕರಾಜ್ ಅನಿಸುತ್ತಂತೆ ನಾನು ಈ ಸುಖದೇವನಿಗೆ ಹೇಳ್ಕೊಡ್ತಕ್ಕಂಥ ಅದು ಏನೂ ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟು ಏನೂ ಇಲ್ಲವೇ ಇಲ್ಲ ಅಂದ್ಬಿಟ್ಟು ಆದ್ರೂ ಕೂಡ ಶಿಷ್ಯನಾಗಿ ಬಂದಿರತಕ್ಕಂಥವ್ರು ಹೇಳಬೇಕಾದ್ದು ಸಹಜ ತಾನೇ ಆದ್ದರಿಂದ ಏನು ಗೊತ್ತಿದೆಯೋ ಅದನ್ನೇ ಅವರು ಹೇಳ್ತಾರಂತೆ ಹೇಳಿ ಮುಗಿಸಿದ ಮೇಲೆ ಅವರು ಸುಖದೇವ ಕೇಳ್ತಾರಂತೆ ನಿಮ್ಮ ಗುರುದಕ್ಷಿಣೆ ಏನು ಕೊಡಬೇಕು ಅಂತನ್ಬಿಟ್ಟು ರಾಜನಿಗೆ ಏನು ಕೊಡಬೇಕಾಗತ್ತೆ ಜನಕರಾಜನಿಗೆ ಎಲ್ಲವೂ ಕೂಡ ಇದೆ ಕೊಡ್ತಕ್ಕಂಥದ್ದೇನಿದೆ ಅವನು ಸ್ವೀಕರಿಸಬೇಕಾದ್ದೇನಿದೆ ಅದು ಈ ಋಷಿಯಿಂದ ಋಷಿ ಮುನಿಯಿಂದ ಏನೂ ಇರೋದೇ ಇಲ್ಬಲ್ಲ ಅದಕ್ಕೋಸ್ಕರವಾಗಿ ಅವ್ರು ಹೇಳಿದನಂತೆ ರಾಜ ಜನಕರಾಜ ಹೇಳಿದನಂತೆ ನೀನು ಈ ಪ್ರಪಂಚದಲ್ಲಿ ಯಾವುದು ಬೆಲೆ ಬಾಳುವ ವಸ್ತು ಅಂತನೇ ಕರಿತೀಯೋ ಅದೆಲ್ಲದೂ ನನ್ನ ಹತ್ರ ಇದೆ ನೀನೇನು ಕೊಡಬೇಕಾಗಿಲ್ಲ ನನಗೆ ಆದರೆ ಈ ಪ್ರಪಂಚದಲ್ಲಿ ಯಾವುದು ಅತ್ಯಂತ ಕ್ಷುಲ್ಲಕವಾಗಿರ್ತಕ್ಕಂಥದ್ದು ಇದೆಯೋ ಅದನ್ನು ನನಗೆ ಗುರುದಕ್ಷಿಣೆಯ ತಂದು ಕೊಡು ಅಂತ ಹೇಳಿದಂತೆ ಅತ್ಯಂತ ಕ್ಷುಲ್ಲಕವಾದದ್ದು ಓ ಅದೇನು ಭಾಳ ಸುಲಭ ಅಂತನ್ಬಿಟ್ಟು ಶುಕದೇವ ಹೊರಗಡೆ ಬಂದಂತೆ ಅಲ್ಲೊಂದು ಸ್ವಲ್ಪ ಕೊಂಡಂತೆ ತಕ್ಕೊಂಡಂತೆ ಮನೇನ್ ತಿಯೋಕೆ ಹೋದಂತೆ ಹೋಗ್ಬಿಟ್ಟು ಇದನ್ನು ತೊಗೊಂಡೋಗಿ ಕೊಡೋಣ ಇದು ಅತ್ಯಂತ ಕ್ಷುಲ್ಲಕವಾದದ್ದು ಮಣ್ಣು ತಾನೆ ಅಂತ ಹೇಳಿದರೆ ಅದು ಮಣ್ಣು ಜೋರ ಹೇಳ್ತಂತೆ ಏನು ನನ್ನನ್ನು ಮುಟ್ಬೇಡ ಅಂತನ್ಬಿಟ್ಟು ನನ್ನನ್ನು ಕ್ಷುಲ್ಲಕ ಅಂತ ಹೇಳ್ಕೊಂಬಿಟ್ಟು ನೀನು ನನ್ನಿಂದಲೇ ಎಲ್ಲ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನನ್ನಿಂದಲೇ ಎಲ್ಲರೂ ಕೂಡ ಮಣ್ಣನ್ನೇ ಬೆರೆಸಿಬಿಟ್ಟು ಮನೆ ಕಟ್ತಾರೆ ನನ್ನಿಂದ ಇರೋದ್ರಿಂದ ಎಲ್ಲ ಸಸ್ಯಗಳೆಲ್ಲ ಹುಟ್ತಾ ಇದೆ ನಾನು ಎಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತು ನಿನಗೆ ಗೊತ್ತಿಲ್ವಾ ನನ್ನನ್ನು ಕ್ಷುಲ್ಲಕ ಅಂತ ಪರಿಗಣಿಸ್ತೀಯ ನೀನು ಅಂತಂದ್ಬಿಟ್ಟು ಜೋರು ಮಾಡ್ತಂಥದ್ದು ಆಮೇಲೆ ಕಲ್ಲನ್ನ ಹತ್ರ ಒಂದು ಸಣ್ಣ ಕಲ್ಲು ಯಾವುದೋ ಬಿದ್ದಿತ್ತು ಅದನ್ನು ತೊಳಕೆ ಹೋದಂತೆ ಅದು ಕೂಡ ಜೋರು ಮಾಡ್ತಂಥದ್ದು ಏನದು ನಾನು ಅಂತ ಕ್ಷುಲ್ಲಕ ಅಂತ ಹೇಳ್ಕೊಂಬಿಟಿಯಾ ನನ್ನಿಂದ ಕೆಲಸ ಆಗುತ್ತೆ ಮನೆ ಮಠ ಎಲ್ಲ ಕಟ್ಸ್ತಾರೆ ನಾನು ಇಲ್ಲದ್ರೆ ಏನು ಬಿಲ್ಡಿಂಗೇ ಕಟ್ಸೋಕ್ಕಾಗೋದಿಲ್ಲ ಅದರಿಂದ ನನ್ನ ನನ್ನ ಪ್ರಯೋಜನ ನಿನಗೆ ಗೊತ್ತೇ ಇಲ್ಲ ಅರಿವೇ ಇಲ್ಲ ಅಂತನ್ಬಿಟ್ಟು ಅದು ಕೂಡ ಜೋರು ಮಾಡ್ತಂತೆ ಆಮೇಲೆ ಏನು ಮಾಡೋದು ಅಂತನ್ಬಿಟ್ಟು ಅವನು ಯಾವುದು ಹೇಸಿಗೆ ಇದು ಇದೆಲ್ಲದಕ್ಕಿಂತ ಕ್ಷುಲ್ಲಕವಾದದ್ದಲ್ಲ ಅಂತನ್ಬಿಟ್ಟು ಅದು ಕೂಡ ಜೋರು ಮಾಡ್ತಂತೆ ಮುಟ್ಬಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಸ್ಥಿತಿ ಬಂದಿರೋದು ಮನುಷ್ಯನಿಂದಾಗಿಯೇ ಇಲ್ಲದ್ರೆ ನಾನು ಅತ್ಯಂತ ಬೆಲೆಬಾಳುವಂಥ ವಸ್ತುವಾಗಿದ್ದೆ ಅಂತನ್ಬಿಟ್ಟು ಜೋರು ಮಾಡ್ತಂತೆ ನನ್ನಿಂದ ನಾನು ಈಗಲೂ ಕೂಡ ಕ್ಷುಲ್ಲಕ ವಸ್ತು ಅಲ್ಲ ನಾನು ಗೊಬ್ಬರ ಹಾಕ್ತೀನಿ ಗೊಬ್ಬರ ಆದಾಗ ದೇ ಸಸ್ಯಗಳೊಡನೆ ಸೇರ್ಕೋತೀನಿ ಸೇರ್ಕೊಂಬಿಟ್ಟು ಹೂವು ಹಣ್ಣು ಎಲ್ಲ ನನ್ನಿಂದ ಉಂಟಾಗುತ್ತೆ ಅದರಿಂದ ನಾನು ಕ್ಷುಲ್ಲಕ ವಸ್ತು ಅಲ್ವೇ ಇಲ್ಲ ಅಂತನ್ಬಿಟ್ಟು ಹೇಳ್ತಂತೆ ಆದ್ದರಿಂದ ಈಗ ಇವನಿಗೆ ಏನೂ ಗೊತ್ತಾಗಲಿಲ್ಲ ಕ್ಷುಲ್ಲಕ ವಸ್ತು ಅಂತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದಿದೆ ಅಂತನ್ಬಿಟ್ಟು ಅವನಿಗೆ ಗೊತ್ತಾಗಲಿಲ್ವಂತೆ ಕೊನೆಗೆ ಅವನು ಮಾ ತಿಂತಿರುಗಿ ಆ ಹತ್ರ ಹೋದಂತೆ ಹೋಗ್ಬಿಟ್ಟು ಕೇಳಂದು ಈ ನನಗೆ ಯಾವುದು ಸಿಗ್ತಾನೆ ಇಲ್ಲ ಈ ಪ್ರಪಂಚದ ಕ್ಷುಲ್ಲಕವಾದದ್ದು ಯಾವುದು ಸಿಗ್ತಾನೇ ಇಲ್ಲ ಏನು ಕೊಡಲಿ ಅಂತನ್ಬಿಟ್ಟು ಆಗ ಜನಕರಾಜ ಹೇಳಿದಂತೆ ಅತ್ಯಂತ ಕ್ಷುಲ್ಲಕವಾಗಿರತಕ್ಕಂಥ ವಸ್ತು ಈ ಪ್ರಪಂಚದಲ್ಲಿ ಯಾವುದು ಅಂತಂದುಬಿಟ್ರೆ ನಮ್ಮ ಅಹಂಕಾರ ಈ ಅಹಂಕಾರವನ್ನೇ ಕೊಡಬೇಕು ಅಂತನ್ಬಿಟ್ಟು ಅಹಂಕಾರವನ್ನು ನಾವು ಭಗವಂತನಿಗೆ ಅರ್ಪಿಸ್ಬಿಟ್ರೆ ಅದೇ ಶರಣಾಗತಿ ಆ ರೀತಿ ನಾವು ಶರಣಾಗಬೇಕು ಇದೇ ಭಕ್ತಿ ಹೀಗೆ ಈ ಭಕ್ತಿಯೋಗ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಅತ್ಯಂತ ಸಹಜವಾದದ್ದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ವಿವರಿಸಿ ಹೇಳ್ತಾರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಒಮ್ಮೆ ಒಬ್ಬ ನನ್ನನ್ನು ಕೇಳಿದ ಮಹಾಷೇರೇ ನನಗೆ ಸಮಾಧಿಯನ್ನು ಕಲಿಸಿಕೊಡಲು ನಿಮಗೆ ಸಾಧ್ಯವೇ ಎಲ್ಲರೂ ನಗುತ್ತಿದ್ದಾರೆ ಸಮಾಧಿಯನ್ನು ಕಳಿಸ್ಕೊಡೋಕ್ಕಾಗತ್ತಾ ಸಮಾಧಿಯ ಅನುಭವ ಆ ಅನುಭವವನ್ನು ಹೇಗೆ ಕಲಿಸ್ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅನುಭವವನ್ನು ತಾವೇ ಅನುಭವಿಸಬೇಕು ತಾವೇ ಅದನ್ನು ತಿಳ್ಕೊಬೇಕು ಏನು ಅಂತನ್ಬಿಟ್ಟು ಎಷ್ಟೋ ವಿಷಯಗಳು ಭೌತಿಕ ವಿಷಯಗಳನ್ನಾದರೆ ಕಲಿಸ್ಕೊಡ್ಬೋದು ಬೇರೆ ಬೇರೆ ಎಷ್ಟೋ ವಿಷಯಗಳಿದೆ ಭೌತಿಕ ವಿಷಯಗಳಿದೆ ಫಿಸಿಕ್ಸು ಕೆಮಿಸ್ಟ್ರಿಯೋ ಅಸ್ಟ್ರಾನಮಿ ಏನೇನೋ ಎಲ್ಲ ಇದೆಯಲ್ಲ ಅನೇಕ ಸಾವಿರಾರು ವಿಷಯಗಳೆಲ್ಲ ಇದೆ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಷ್ಟೋಷ್ಟೋ ವಿಷಯಗಳೆಲ್ಲ ಇದೆ ಅದನ್ನೆಲ್ಲ ಕಲಿಸ್ಕೊಡೋಕೆ ಸಾಧ್ಯ ಅದು ಏನು ಎಂತ ಅಂತಂದ್ಬಿಟ್ಟು ಹೇಳೋಕ್ಕೆ ಸಾಧ್ಯ ಕಲಿಸ್ಕೊಡೋಕೆ ಸಾಧ್ಯ ತಿಳಿಸೋಕ್ ಸಾಧ್ಯ ಆದರೆ ಆ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದನ್ನು ಅದು ಏನು ಅಂತ ಹೇಳೋದಕ್ಕಾಗೋದಿಲ್ಲ ಈಗ ಉದಾಹರಣೆ ನೀವು ಸಾಮಾನ್ಯವಾಗಿ ತಗೊಂಡ್ರೆ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ಇದು ಕೋಪ ಕೋಪ ಅಂತಂದ್ಬಿಟ್ರೆ ಕೋಪ ಅಂತ ಯಾರಾದರೂ ಕೂಡ ನನ್ನ ನನಗೆ ಕೋಪ ಮಾಡ್ಕೊಳ್ಳೋದು ಹೇಗೆ ಅಂತ ಯಾರಾದರೂ ಕಳಿಸ್ಕೊಡಿ ಅಂತ ಹೇಳಿದ್ರೆ ಹೇಗಾಗುತ್ತೆ ಆಗೋದೇ ಇಲ್ಲ ಅಂತ ಕಲಿಸ್ಕೊಡೋಕ್ಕಾಗೋದೇ ಇಲ್ಲ ಹಾಗೇನೇ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡೋಕ್ಕಾಗುತ್ತಾ ಆಗೋದೇ ಇಲ್ಲ ಹಾಗೆ ಇದರಲ್ಲಿ ಯಾವುದೋ ಇವೆಲ್ಲವದೇನಪ್ಪ ಅಂತಂದ್ಬಿಟ್ರೆ ನಮ್ಮ ವೈಯಕ್ತಿಕ ಅನುಭವಗಳು ನಾವೇ ಅದನ್ನು ಅನುಭವಿಸಿ ಅದನ್ನು ನೋಡಬೇಕೇ ಹೊರತೂ ಕೂಡ ಅದನ್ನು ಯಾರಿಗೂ ಕೂಡ ಕಲಿಸ್ಕೊಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವೆಲ್ಲ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸು ವಾಸ್ತವಿಕ ವಿಷಯವಾಗಿದ್ದರೆ ಅದನ್ನು ತಿಳಿಸ್ಕೊಡ್ಬೋದಿತ್ತು ಸಬ್ಜೆಕ್ಟಿವ್ ಆಗಿ ಆಗಿ ಆಗಿರೋದ್ರಿಂದ ವೈಯಕ್ತಿಕವಾಗಿರೋದ್ರಿಂದ ವಿಷಯಗೆ ಸಂಬಂಧಪಟ್ಟ ವಿಷಯವಾದದ್ರಿಂದ ಅದನ್ನು ನಾವು ಅನುಭವಿಸಿಯೇ ನೋಡಬೇಕೇ ಹೊರತೂ ಕೂಡ ಅದನ್ನು ಬೇರೆಯವರಿಗೆ ಅದು ಏನು ಎಂತ ಅಂತ ಅಂದರೆ ಆಗೋದೇ ಇಲ್ಲ ಅಂತಲ್ಲ ಉದಾಹರಣೆಗೆ ಕೋಪ ಕೋಪ ಅದು ಕೋಪ ಅಂತಂದ್ರೆ ಏನು ಅಂತಂದ್ಬಿಟ್ಟು ಮನಃಶಾಸ್ತ್ರೀಯವಾಗಿ ತಿಳಿಸ್ಕೊಡ್ಬೋದು ಪ್ರೀತಿ ಅಂತಂದ್ರೆ ಏನು ಅಂತಂದ್ಬಿಟ್ಟರೆ ಮನಃಶಾಸ್ತ್ರೀಯವಾಗಿ ಅದು ಹೇಗೆ ಏನು ಅಂತಂತಂದ್ಬಿಟ್ಟು ತಿಳಿಸ್ಕೊಡ್ಬೋದು ಆದರೆ ಅದು ಏನು ಅಂತ ಗೊತ್ತಾಗೋದಿಲ್ಲ ಕೋಪ ಅಂತಂದರೆ ಏನು ಅಂತ ಗೊತ್ತಾಗೋದಿಲ್ಲ ಅದು ಕೇವಲ ಭೌತಿಕ ಜ್ಞಾನ ಅಷ್ಟೇನ ಹೊರತು ಕೂಡ ಅದು ಏನು ಅಂತ ಗೊತ್ತಾಗಬೇಕಾದ್ರೆ ನಾವು ಅದನ್ನು ಅನುಭವಿಸಿದಾಗಲೇ ಅದು ಏನು ಅಂತ ಗೊತ್ತಾಗ್ತಕ್ಕಂಥದ್ದು ಹಾಗೆ ಸಮಾಧಿಯು ಕೂಡ ಯಾರು ಅನುಭವಿಸ್ತಾರೋ ಅವರಿಗೆ ಮಾತ್ರ ಅದು ಏನು ಅಂತ ಗೊತ್ತಾಗುತ್ತೆ ಸಮಾಧಿ ಅನ್ನು ಕಲಿಸ್ಕೊಡೋಕ್ಕಾಗೋದಿಲ್ಲ ಅದನ್ನು ಹೇಗೆ ಸಮಾಧಿ ಪಡೆಯೋದು ಅಂತ ಕಲಿಸ್ಕೊಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಸಮಾಧಿ ದೊರೆಯಿತು ಎಂದರೆ ಎಲ್ಲ ಕರ್ಮಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತವೆ ಪೂಜೆ ಜಪ ತಪಾದಿ ಕರ್ಮ ಪ್ರಾಪಂಚಿಕ ಕರ್ಮ ಎಲ್ಲ ಬಿಟ್ಟು ಹೊರಟು ಹೋಗುತ್ತವೆ ಉಳಿಯೋದೇ ಇಲ್ಲ ಒಂದು ಇವ್ರದ್ದು ಬಸವಣ್ಣವ್ರದ್ದು ಒಂದು ವಚನ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅವ್ರು ಹೇಳ್ತಾರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ್ದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವನ ಅಂತನ್ಬಿಟ್ಟು ಹೇಳ್ತಾರೆ ಕಣ್ಣುಗಳು ತುಂಬಿದ ನಂತರ ನೋಡಲಿಲ್ಲ ನಾವು ಸಾಮಾನ್ಯ ಕನ್ನಡದಲ್ಲಿ ಹೇಳ್ತೀವಿ ಯಾವನೋ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಕಣ್ತುಂಬ ನೋಡಬೇಕು ಅಂತಂದ್ಬಿಟ್ಟು ಕಣ್ತುಂಬ ನೋಡೋದು ಅಂತ ಆ ಕಣ್ತುಂಬ ನೋಡೋದು ಅಂತಂದ್ಬಿಟ್ರೆ ಯೇ ದಿಟ್ಟ ದೃಷ್ಟಿಯಿಂದ ನೆಟ್ಟ ದೃಷ್ಟಿಯಿಂದ ಅದನ್ನು ನೋಡ್ತಕ್ಕಂಥದ್ದು ಆ ರೀತಿ ಕಣ್ತುಂಬ ನೋಡಿದಾಗ ಆಗ ಬೇರೆ ಯಾವುದು ಕಾಣೋದಿಲ್ಲ ಅದೊಂದು ಮಾತ್ರ ಕಾಣಿಸುತ್ತೆ ನಮಗೆ ಆ ರೀತಿ ಆ ಭಗವಂತನ ಕಾಣ್ತಕ್ಕಂಥದ್ದು ಆ ರೀತಿ ಕಂಡಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಕಣ್ಣು ತುಂಬಿದ ಮಂತ್ರ ಕಣ್ಣು ತುಂಬಿದ ನಂತರ ಇನ್ನೇನು ನೋಡೋಕ್ಕಾಗೋದೇ ಇಲ್ಲ ನೋಡೋಕೆ ಇರೋದು ಕೂಡ ಇಲ್ಲ ನೋಡೋಕೆ ಇರೋದೇ ಇಲ್ಲ ಕಂಗಳು ತುಂಬಿದ್ದ ಬಳಿಕ ನೋಡಲಿಲ್ಲ ಆ ರೀತಿ ಆಧ್ಯಾತ್ಮಿಕ ಅದು ಸಮಾಧಿ ಸ್ಥಿತಿ ಆ ರೀತಿ ಆಧ್ಯಾತ್ಮಿಕ ಅನುಭವ ಉಂಟಾದಾಗ ಅವಾಗ ಬೇರೆ ಯಾವುದೂ ಕೂಡ ನೋಡೋಕೆ ಆಗೋದಿಲ್ಲ ಆ ರೀತಿ ಕಂಗಳು ಕಿವಿಗಳು ತುಂಬಿದ್ದ ಬಳಿಕ ಕೇಳಲಿಲ್ಲ ಕಿವಿಗಳು ತುಂಬಿದ ತಕ್ಷಣ ಯಾವುದೊಂದು ಉದಾಹರಣೆಗೆ ನಾವು ಸಂಗೀತ ಕೇಳ್ತಾ ಇರ್ತೀವಿ ಅಂತಂದ್ಬಿಟ್ರಿ ಅಂದ್ಕೊಳ್ಳಿ ಆಗ ತುಂಬ ತುಂಬ ಚೆನ್ನಾಗಿರುತ್ತೆ ಅದು ಸಂಗೀತ ಅದು ಕಿವಿ ತುಂಬಿಬಿಡುತ್ತೆ ಕಿವಿ ತುಂಬಿಬಿಡುತ್ತೆ ಮನಸ್ಸನ್ನು ತುಂಬಿಬಿಡುತ್ತೆ ಆಗ ಬೇರೆ ಯಾವುದು ಕೇಳಿಸೋದೇ ಇಲ್ಲ ಅದು ಮಾತ್ರ ಇರುತ್ತೆ ಕಿವಿಗಳು ತುಂಬಿದ್ದ ಬಳಿಕ ಕೇಳಲಿಲ್ಲ ಹಾಗೆಯೇ ಕೈಗಳು ತುಂಬಿದ್ದ ಬಳಿಕ ಮಾಡಲಿಲ್ಲ ಹ್ಞೂ ಕೆಲಸ ಮಾಡೋಕ್ಕಾಗೋದಿಲ್ಲ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ ಈಗ ಇಲ್ಲೇ ಹೇಳ್ತಾರಲ್ಲ ಪೂಜೆ ಪುನಸ್ಕಾರ ನಾಮ ಜಪ ಎಲ್ಲ ಅದು ಕೂಡ ಬಿದೋಗ್ಬಿಡುತ್ತಂತೆ ಯಾವ ಕೆಲಸನೂ ಉಳಿಯೋದಿಲ್ಲ ಭಗವಂತನಿಗೆ ಸಂಬಂಧಪಟ್ಟ ಕೆಲಸನೂ ಕೂಡ ಉಳಿಯೋದಿಲ್ಲ ಎಲ್ಲ ಬಿದೋಗ್ಬಿಡುತ್ತೆ ಕೈಗಳು ತುಂಬಿದ್ದ ತುಂಬ ಬಳಿಕ ಯಾವ ಕೆಲಸನೂ ಇರೋದಿಲ್ಲ ಹಾಗೆ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಭಗವಂತನೂ ನೆನೆಯೋದಿಲ್ಲ ಯಾಕೆ ಅಂತಂದ್ಬಿಟ್ಟರೆ ಮನಸ್ಸು ತುಂಬಿ ಹೋಗ್ಬಿಟ್ಟಿದೆ ನೆನೆಯೋದಿಕ್ಕೆ ಎಲ್ಲಿ ಜಾಗ ಇದೆ ಎಲ್ಲಿದೆ ಚಿತ್ತವೃತ್ತಿನೇ ಬರೆದಿದ್ದುಬಿಟ್ಟು ನೆನೆಯೋದು ಹೇಗೆ ಚಿತ್ತವೃತ್ತಿ ಬಂದರೆ ಮಾತ್ರ ನೆನೆಯೋಕೆ ಸಾಧ್ಯ ಸ್ಮರಿಸ್ಕೊಳ್ಳೋಕ್ಕೆ ಸಾಧ್ಯ ಎಲ್ಲ ಸಾಧ್ಯ ಆ ಮನಸ್ಸು ತುಂಬಿ ಹೋದ ಮೇಲೆ ಚಿತ್ತವೃತ್ತಿಗಳು ಕೂಡ ಇರೋದಿಲ್ಲ ಆವಾಗ ಭಗವಂತನ್ನು ಕೂಡ ನೆನೆಯೋಕ್ಕಾಗೋದಿಲ್ಲ ಬೇರೆ ವಸ್ತುಗಳನ್ನು ಕೂಡ ಸ್ಮರಿಸ್ಕೊಳ್ಳೋಕ್ಕಾಗೋದಿಲ್ಲ ಎಲ್ಲವೂ ಬಿಟ್ಟು ಹೋಗಿಬಿಡುತ್ತೆ ಆ ಸಂದರ್ಭದಲ್ಲಿ ಅಂತ ತುಂಬ ಚೆನ್ನಾಗಿ ಹೇಳ್ತಾರಲ್ಲಿ ಎಲ್ಲ ಬಿಟ್ಟು ಹೊರಟು ಹೋಗುತ್ತವೆ ಮೊದಮೊದಲು ಕರ್ಮದ ಗಡಿಬಿಡಿ ಹೆಚ್ಚಾಗಿಯೇ ಇರುತ್ತದೆ ತುಂಬ ಇರುತ್ತೆ ಕರ್ಮ ಅದು ಮಾಡಬೇಕು ಇದು ಮಾಡಬೇಕು ಅದು ಪಡಿಬೇಕು ಇದು ಪಡಿಬೇಕು ಅಂತೆಲ್ಲ ಇರುತ್ತೆ ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮದ ಆಡಂಬರವೂ ಕಡಿಮೆಯಾಗುತ್ತಾ ಬರುತ್ತದೆ ಗ್ರ್ಯಾಜುಯಲ್ ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ ಆತನ ನಾಮಗುಣಕೀರ್ತನೆಯೂ ಕೊನೆಗೆ ಸಾಧ್ಯವಿಲ್ಲವಾಗಿಬಿಡುತ್ತದೆ ನಾಮಗಣಕ್ಕಿರತನೂ ಸಾಧ್ಯವಾಗುವುದಿಲ್ಲ ಏನೂ ಸಾಧ್ಯವಾಗೋದಿಲ್ಲ ಧಾರ್ಮಿಕ ಕ್ರಿಯೆಗಳೆಲ್ಲ ಸಾಧ್ಯವಾಗೋದೇ ಇಲ್ಲ ಶ್ರೀರಾಮಕೃಷ್ಣ ಕೂಡ ಗಳಿತ ಹಸ್ತ ಅಂತ ಹೇಳ್ತಾವ ಅಲ್ಲದಾರಿ ಗಳಿತ ಹಸ್ತ ಶ್ರೀರಾಮಕೃಷ್ಣ ತರ್ಪಣ ಮಾಡೋಕೆ ಕೊಡೋಕ್ಕೆ ಹೋದ್ರಂತೆ ಅದು ತರ್ಪಣ ಕೊಡೋಕ್ಕೆ ಹೋದರೆ ಕೈಯಲ್ಲಿ ನೀರೇ ಇಲ್ಲ ಹಸ್ತದಲ್ಲಿ ಎಲ್ಲ ಬಟ್ಟಲು ಮೂಲಕ ಸಂದಿನೆಲ್ಲ ಬಿದೋಗಕ್ಕೆ ಶುರುವಾಯ್ತಂತೆ ಅವ್ರಿಗೆ ತುಂಬ ಬೇಜಾರಾಯ್ತಂತೆ ಇಯೋರಮ್ಮ ಈ ಥರ ಆಯ್ತಲ್ಲ ತರ್ಪಣ ಕೊಡಕ್ಕೂ ಆಗ್ತಾ ಇಲ್ಲವ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಚಿಂತೆ ಹೊತ್ಕೊಳ್ತಂತೆ ಆಗ ಹಲದಾರಿ ಬಂದು ಹೇಳ್ತಾರೆ ಇಲ್ಲ ನಿಮಗೆ ತರ್ಪಣ ಗರ್ಪಣೆ ಏನು ಬೇಕಿಲ್ಲ ನಿಮಗೆ ನಿಮಗೆ ಗಲಿತ ಹಸ್ತ ಹಸ್ತ ಅದರಿಂದ ನೀವು ಯಾವ ಕರ್ಮವೂ ನಿಮಗಿಲ್ಲ ವಿಧಿ ನಿಷೇಧ ಯಾವುದೂ ಕೂಡ ಇಲ್ಲ ಶಿವನಾಥನ ಕುರಿತು ಹೇಳ್ತಾ ಇದ್ದಾರೆ ಶಿವನಾಥ ಬ್ರಹ್ಮ ಸಮಾಜದ ಶಿವನಾಥ ಶಾಸ್ತ್ರಿ ಅವನ ಕುರಿತು ಹೇಳ್ತಾ ಇದ್ದಾರೆ ನೀನು ಈ ಸಭೆಗೆ ಬರುವ ಮುನ್ನ ನಿನ್ನ ನಾಮಗುಣ ಕೀರ್ತನೆ ಇಲ್ಲಿ ಬಹಳವಾಗಿ ನಡೆಯುತ್ತಿತ್ತು ನೀನೇ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದು ಬಂದೆಯೋ ಇಲ್ಲವೋ ಒಡನೆ ಅದೆಲ್ಲವೂ ನಿಂತು ಹೋದವು ಈಗ ಕೇವಲ ನಿನ್ನ ದರ್ಶನದಿಂದಲೇ ಜನರಿಗೆ ಆನಂದ ಆಗುತ್ತದೆ ಅವರು ಕೇವಲ ಹೇಳುತ್ತಾರೆ ಹೇಳುತ್ತಿದ್ದರು ಹೇಳು ಹೇಳೋ ಇಲ್ಲಿ ಶಿವನಾಥ ನಿನ್ನ ಸಂಬಂಧವಾಗಿ ಉಳಿದ ಮಾತುಗಳೆಲ್ಲ ನಿಂತು ಹೋಗಿಬಿಡುತ್ತವೆ ಅದು ಶ್ರೀರಾಮಕೃಷ್ಣರು ನರೇಂದ್ರನ ಬಗ್ಗೆಯೂ ಹೀಗೆ ಹೇಳ್ತಾರೆ ನರೇಂದ್ರ ಇಲ್ಲ ಇಲ್ಲಿ ಬಂದಿಲ್ಲ ಅಂತ ಅಂದಾಗ ನರೇಂದ್ರನ ಬಗ್ಗೆ ನಾನು ತುಂಬ ಮಾತಾಡ್ತೀನಿ ಅವನ ಬಗ್ಗೆ ತುಂಬ ಚಿಂತನೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ನರೇಂದ್ರನೇ ಎದುರುಗಡೆ ಬಂದು ನಿಂತುಬಿಟ್ರೆ ಎಲ್ಲ ಅವನ ಬಗ್ಗೆ ಚಿಂತನೆ ಮಾಡೋದು ಕೂಡ ಹೊರಟೋಗಿಬಿಡುತ್ತೆ ಅವನ ಬಗ್ಗೆಯೂ ಯೋಚನೆ ಮಾಡಬೇಕಾಗಿಲ್ಲ ಏನು ಮಾಡಬೇಕು ಅವನೇ ಬಂದ ಮೇಲೆ ಇನ್ನೇನಂತೆ ಹಾಗೆಯೇ ಆ ಭಗವ ಸಮಾಧಿ ಉಂಟಾಗ್ಬಿಡುತ್ತೆ ಅಂತಂದ್ಬಿಟ್ರೆ ಎಲ್ಲದೂ ಕೂಡ ನಿಂತು ಹೋಗ್ಬಿಡುತ್ತೆ ಭಗವಂತನ ಬಗ್ಗೆ ಚಿಂತನೆ ಮಾಡೋಕ್ಕೂ ಆಗೋದಿಲ್ಲ ಭಗವಂತನ ಬಗ್ಗೆ ಚಿಂತನೆ ಮಾಡೋದಕ್ಕೆ ಯಾರು ಇರ್ತಕ್ಕಂಥದ್ದು ನಾವೇ ಭಗವಂತನಾಗಿರುವಾಗ ಯಾರ ಯಾರನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಆ ರೀತಿ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅಂತಂದ್ಬಿಟ್ರು ಇದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ಹೇಳ್ತಾರೆ ಕೀರ್ತನೆಯ ಶುರುವಿನಲ್ಲಿ ಭಕ್ತ ಮೊದಮೊದಲು ಹಾಡುತ್ತಿದ್ದಾನೆ ನಿತಾಯಿ ನಮ್ಮ ಮದಿಸಿದ ಆನೆ ನಿತಾಯಿ ನಮ್ಮ ಮದಿಸಿದ ಆನೆ ನಿತಾಯಿ ಅಮರ್ ಮಾತಾ ಹತಿ ಬೆಂಗಾಲಿನಲ್ಲಿ ನಿತಾಯಿ ಹಮಾರ್ ಮತ ಹತಿ ಹತಿ ಹಾತಿ ಅಂತ ಹೇಳ್ತಾ ಇರ್ತಾನಂತೆ ಅವನು ಹಾಡ್ತಾ ಇರ್ತಾನಂತೆ ನಿತಾಯ್ ಅಮರ್ ಮತ ಹತಿ ನಿತಾಯ್ ಹಮರ್ ಅಮರ್ ಮತ ಹತಿ ಅಂತ ಹೇಳ್ತಾ ಇರ್ತಾನಂತೆ ಆಮೇಲೆ ಅದು ಭಾವ ಆಗಿಬಿಟ್ಟು ಏನಾಗುತ್ತೆ ಅಂತನ್ಬಿಟ್ರೆ ಮನಸ್ಸು ಮೇಲೆ ಹೋಗ್ತಾ ಹೋದಾನು ಕೂಡ ಅದೆಲ್ಲ ವರ್ಡ್ಸೆಲ್ಲ ಶಬ್ದಗಳೆಲ್ಲ ನಿಂತು ಹೋಗುತ್ತಂತೆ ಆಮೇಲೆ ಬರೀ ಹಾತಿ ಹಾತಿ ಅಂತ ಮಾತ್ರ ಉಳ್ಕೊಳ್ಳುತ್ತಂತೆ ಬೇರೆದೆಲ್ಲ ಹೊಟ್ಟು ಹಾತಿ ಹಾತಿ ಅಂತ ಮಾತ್ರ ಉಳ್ಕೊಳ್ಳುತ್ತಂತೆ ಆಮೇಲೆ ಅದು ಕೂಡ ಹಾ ಅದು ಕೂಡ ಹೊರಟೋಗ್ಬಿಡುತ್ತಂತೆ ಆಮೇಲೆ ಬರೀ ಹಾ 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 ಅಂತ ಹೇಳ್ತಾ ಅವನು ಸಮಾಧಿ ಹೊರಟೋಗ್ಬಿಡ್ತಾನಂತೆ ಇದು ಕ್ರಮೇಣ ನಮ್ಮ ಮನಸ್ಸು ಸ್ತಬ್ಧವಾಗ್ತಕ್ಕಂಥದ್ದು ಕ್ರಿಯೆಗಳೆಲ್ಲ ಸ್ತಬ್ಧವಾಗ್ತಕ್ಕಂಥದ್ದು ಸಮಾಧಿ ಸ್ಥಿತಿ ಅಂತಂದ್ಬಿಟ್ರೆ ಏನು ಅಂತಂದ್ಬಿಟ್ರೆ ಸಮಾಧಿ ಸ್ಥಿತಿ ಅಂತಂದ್ಬಿಟ್ರೆ ನಮ್ಮ ಮಾತು ಇಂದ್ರಿಯ ಮನಸ್ಸು ಎಲ್ಲ ಎಲ್ಲವೂ ಕೂಡ ತಮ್ಮ ತಮ್ಮ ಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿಂತು ನಿಲ್ಲಿಸಿಬಿಡ್ತಕ್ಕಂಥದ್ದು ಯಾವುದಾದ್ರೂ ಕೂಡ ನಾವು ಎಷ್ಟೋ ಸತಿ ನಮಗೆ ಹಾಗಾಗುತ್ತೆ ಯಾವುದಾದ್ರೂ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾಗ ಮನಸ್ಸು ಎಲ್ಲರೂ ಕೂಡ ಸ್ತಬ್ಧವಾಗಿಬಿಡುತ್ತೆ ಅಲ್ಲೇ ಮನಸ್ಸು ಸಂಪೂರ್ಣ ನೆಂಟು ಹೋಗ್ಬಿಡುತ್ತೆ ಆ ರೀತಿ ಎಲ್ಲದೂ ಕೂಡ ಸ್ತಬ್ಧವಾಗ್ತಕ್ಕಂಥ ಒಂದು ಸ್ಥಿತಿ ಇವರು ಸ್ವಾಮಿ ಶ್ರೀರಾಮಕೃಷ್ಣ ಇಲ್ಲಿ ತುಂಬ ಸುಂದರವಾದ ಉದಾಹರಣೆಯ ಮೂಲಕ ಇದನ್ನು ವರ್ಣಿಸ್ತಾರೆ ಇಲ್ಲಿ ಬ್ರಾಹ್ಮಣ ಸಂತರ್ಪಣೆಯ ಸಮಯದಲ್ಲಿ ಮೊದಮೊದಲು ಬಹಳವಾಗಿ ಗದ್ದಲ ಕೇಳಿಬರುತ್ತದೆ ಅದರ ಮುಂದೆಯೂ ಊಟದ ಎಲೆ ಹಾಂ ಎಲ್ಲರ ಮುಂದೆಯೂ ಊಟದ ಎಲೆ ಬಿತ್ತು ಎಂದರೆ ಗದ್ದಲ ಸ್ವಲ್ಪ ಕಡಿಮೆಯಾಗಿ ಅನ್ನ ಸಾರು ತೆಗೆದುಕೊಂಡು ಬನ್ನಿ ತುಪ್ಪ ತೆಗೆದುಕೊಂಡು ಬನ್ನಿ ಎಂಬ ಶಬ್ದ ಕೇಳಿಬರುತ್ತದೆ ಅನ್ನ ಸಾರು ಊಟ ಮಾಡಲು ಶುರು ಮಾಡಿದ ಮೇಲೆ ಮುಕ್ಕಾಲು ಭಾಗ ಶಬ್ದ ಅಡುಗೆ ಹೋಗುತ್ತದೆ ಬಳಿಕ ಮೊಸರು ತಂದು ಬಡಿಸಿದಾಗ ಕೇವಲ ಸುಪ್ ಸುಪ್ ಎಂಬ ಶಬ್ದ ಅಷ್ಟೇ ಎಲ್ಲರೂ ನಗುತ್ತಾರೆ ಬಳಿಕ ಬಹುಮಟ್ಟಿಗೆ ಶಬ್ದವೇ ಇಲ್ಲ ಅಂತ ಹೇಳಬಹುದು ಅನಂತರ ನಿದ್ರೆ ಆಗ ಸಂಪೂರ್ಣ ನಿಶ್ಶಬ್ದ ಎಷ್ಟು ಸುಂದರವಾಗಿರ್ತಕ್ಕಂಥ ಉದಾಹರಣೆಯ ಮೂಲಕ ಶ್ರೀರಾಮಕೃಷ್ಣರು ಇಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿ ಊಟಕ್ಕೆ ಮುಂಚೆ ಮಾತುಕತೆ ಎಲ್ಲ ನಡೀತಾ ಇರುತ್ತಲ್ಲ ಗದ್ದಲ ನಡೀತಾ ಇರುತ್ತಲ್ಲ ಅದು ನಮ್ಮ ಪ್ರಾಪಂಚಿಕ ವಿಷಯದಲ್ಲಿ ನಾವು ತೊಡಗಿರ್ತಕ್ಕಂಥ ಒಂದು ಸ್ಥಿತಿ ಪ್ರಾಪಂಚಿಕ ಅದನ್ನು ಪಡಿಬೇಕು ಇದು ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಬರಬೇಕು ಈ ರೀತಿ ಅನೇಕ ಅನೇಕ ವಿಷಯಗಳು ಎಲ್ಲ ಇರುತ್ತೆ ಅದ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಆ ಚಟುವಟಿಕೆಗಳಿಗೆ ತೊಡಗಿರತಕ್ಕಂಥ ಸ್ಥಿತಿ ಪ್ರಾಪಂಚಿಕ ವಿಷಯದಲ್ಲಿ ತೊಡಗಿರ್ತಕ್ಕಂಥ ಸ್ಥಿತಿ ಆಮೇಲೆ ಊಟ ಬಂತು ಊಟ ಊಟ ಸಮಯ ಬಂತು ಅಂತಂದ್ಬಿಟ್ಟು ಊಟ ಬಡ್ಸೋಕ್ಕೆ ಶುರುವಾಯಿತು ಅಂತಂದ್ಬಿಟ್ರೆ ಅದೇನಪ್ಪ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ತೊಡಗಿರುವ ಸ್ಥಿತಿ ಆಧ್ಯಾತ್ಮಿಕ ತೊಡ ಸಾಧನೆಯಲ್ಲಿ ತೊಡಗುತ್ತಾ ಇರ್ತೀವಿ ಧ್ಯಾನ ಜಪ ಪ್ರಾರ್ಥನೆ ಇತ್ಯಾದಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ಪ್ರಾಪಂಚಿಕ ವಿಷಯದಲ್ಲಿ ಬಿಟ್ಟು ಹೋಗುತ್ತಾ ಅವಾಗ ಬಿದ್ದು ಹೋಗ್ಬಿಟ್ಟು ಆಮೇಲೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರ್ತೀವಿ ಆಗ ಆಧ್ಯಾತ್ಮಿಕ ಸಾಧನೆ ಇವೆಲ್ಲ ಬೇರೆ ಬೇರೆ ಆಧ್ಯಾತ್ಮಿಕ ಆಹಾರಗಳು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಸತ್ಸಂಗ ಮಾಡ್ತಕ್ಕಂಥದ್ದು ನಾಮಗುಣ ಕೀರ್ತನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂತಂದ್ಬಿಟ್ರೆ ವಿವಿಧ ಹಾಗೆ ಸಂತರ್ಪಣೆಯಲ್ಲಿ ವಿವಿಧ ಭಕ್ಷ್ಯಭೋಜಗಳಲ್ಲಿ ಇರ್ತವಲ್ಲ ಆ ರೀತಿ ಅದು ಇದ್ದ ಹಾಗೆ ಅದನ್ನು ನಾವು ಹೇಗೆ ನಾವು ಭಕ್ಷ್ಯ ಭೋಜ್ಯಗಳನ್ನು ರುಚಿ ನೋಡ್ತೀವೋ ಚೆನ್ನಾಗಿ ಅನುಭವಿಸ್ತೀವೋ ಅದೇ ರೀತಿ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಧ್ಯಾನ ಜಪ ಇತ್ಯಾದಿಗಳಲ್ಲಿ ಆನಂದವನ್ನು ಪಡೆಯೋದಕ್ಕೆ ಶುರು ಮಾಡ್ತೀವಿ ಅದ್ರ ರುಚಿ ನೋಡೋಕ್ಕೆ ಶುರು ಮಾಡ್ತೀವಿ ನಾಮೇ ರುಚಿ ಅಂತ ಹೇಳ್ತಾರಲ್ಲ ಶ್ರೀರಾಮಕೃಷ್ಣರು ಆ ರೀತಿ ಅದು ರುಚಿ ರುಚಿಯಾಗ ಶುರುವಾಗುತ್ತೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಭೋಜ್ಯ ವಿಷ ವಸ್ತುಗಳೆಲ್ಲ ಇರ್ತವಲ್ಲ ಆಹಾರ ಪದಾರ್ಥಗಳು ಅದರಲ್ಲೂ ಕೂಡ ಕೆಲವು ಕೆಟ್ಟ ಆಹಾರಗಳಿರುತ್ತೆ ಅದನ್ನು ತಿಂದರೆ ಏನಾಗುತ್ತೆ ಹೊಟ್ಟೆ ಕೆಟ್ಟ ಹೋಗುತ್ತೆ ಹಾಗೆಯೇ ಈ ಧಾರ್ಮಿಕ ಸಂದರ್ಭದಲ್ಲೂ ಕೂಡ ಧಾರ್ಮಿಕ ವಿಷಯದಲ್ಲೂ ಕೂಡ ಎಷ್ಟೋ ಕ್ಷುಲ್ಲಕವಾಗಿರತಕ್ಕಂಥ ಸಾಧನೆಗಳು ಕೂಡ ಇದೆ ವಾಮಾಚಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷುಲ್ಲಕ ಆಚರಣೆಗಳು ಸಾಧನೆಗಳು ಕೂಡ ಇದೆ ಅದೆಲ್ಲದ ಕಡೆ ಏನಾಗುತ್ತೆ ಅಂದರೆ ಅದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅದು ಕೆಟ್ಟದ್ದನ್ನೇ ಉಂಟು ಮಾಡುತ್ತೆ ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಅಂಥದ್ದು ಅಂಥ ಸಾಧನೆಗಳ ಕಡೆಗೆ ಮನಸ್ಸನ್ನು ಹರಿಸಬಾರ್ದು ಕಡೆ ಹೋಗಲೇಬಾರ್ದು ಅದನ್ನ ಬಿಟ್ಬಿಡಬೇಕು ಅಂತ ಶ್ರೀರಾಮಕೃಷ್ಣರು ಎಚ್ಚರಿಕೆ ಕೊಡ್ತಾರೆ ಅದಕ್ಕೋಸ್ಕರ ಅಂಥ ಅಂಥದ್ದನ್ನೆಲ್ಲ ನಾವು ಸ್ವೀಕರಿಸಬಾರ್ದು ಯಾವುದು ಉತ್ತಮವಾಗಿರುತ್ತೋ ನಾವು ಹೇಗೆ ಆಹಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಮಾತ್ರ ಸಾತ್ವಿಕವಾಗಿರ್ತಕ್ಕಂಥದ್ದು ನಮ್ಮ ಪೌಷ್ಟಿಕವಾಗಿರತಕ್ಕಂಥದ್ದು ಪೌಷ್ಟಿಕಾಂಶ ಇರತಕ್ಕಂಥದ್ದು ಅದನ್ನು ಮಾತ್ರ ನಾವು ಸ್ವೀಕರಿಸ್ತೀವಲ್ಲ ಹಾಗೆ ನಾವು ಧಾರ್ಮಿಕ ವಿಷಯದಲ್ಲೂ ಕೂಡ ನಮಗೆ ಆಧ್ಯಾತ್ಮಿಕವಾಗಿ ಯಾವುದು ಪೌಷ್ಟಿಕತೆಯನ್ನು ಕೊಡುತ್ತೋ ನಾವು ಆಧ್ಯಾತ್ಮಿಕವಾಗಿ ಒಂದು ಸಾತ್ವಿಕ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೋ ಅದಕ್ಕೆ ಅಂಥ ಒಂದು ಸಾಧನೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಬೇಕು ಅಂತಂದ್ಬಿಟ್ಟು ಅದನ್ನು ಇಲ್ಲಿ ಶ್ರೀರಾಮಕೃಷ್ಣರು ಈ ಉದಾಹರಣೆಯ ಮೂಲಕ ವಿವರಿಸ್ತಾ ಇದ್ದಾರೆ ಆಮೇಲೆ ಅದೂ ಕೂಡ ಎಲ್ಲ ಬಿದ್ದು ಹೋಗ್ಬಿಡುತ್ತೆ ಆಮೇಲೆ ಸಾಧನೆಯೂ ಕೂಡ ನಿಂತು ಹೋಗ್ಬಿಡುತ್ತೆ ಊಟ ಎಲ್ಲ ನಿಂತು ಹೋದ್ಮೇಲೆ ಎಷ್ಟು ಅಂತ ನಾವು ಹೊಟ್ಟೆ ತುಂಬಿದ ಮೇಲೆ ಊಟ ನಿಲ್ಲಿಸ ಹೊಟ್ಟೆ ತುಂಬಿದ ಮೇಲೆ ಬಳಿಕ ಊಟ ಊಟ ಮಾಡಲಿಲ್ಲ ಅಂತ ಅಂದು ಕೂಡ ಸೇರಿಸ್ಬೋದು ಇಲ್ಲಿ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಅಂಥೇಳಿದರೆ ಹೊಟ್ಟೆ ತುಂಬಿದ ಬಳಿಕ ಉಣ್ಣಲಿಲ್ಲ ಅಂತ ಹೇಳ್ಬೋದು ಹಾಗೆ ಹೊಟ್ಟೆ ತುಂಬಿದ ಮೂಲಕ ನಾವು ಊಟ ಮಾಡೋದಿಲ್ಲ ಹಾಗೆಯೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಹೊಟ್ಟೆ ಹೋಯಿತು ಹೃದಯ ತುಂಬಿ ಹೋಯಿತು ಹೃದಯ ತುಂಬಿ ಹೋಯ್ತು ಇನ್ನೇನೂ ಇಲ್ಲ ಅಂತಂದಮೇಲೆ ಎಲ್ಲ ಸಾಧನೆಗಳು ಕೂಡ ಬಿದ್ದು ಹೋಗ್ಬಿಡುತ್ತೆ ಇದನ್ನು ಶ್ರೀರಾಮ್ ಕೊಟ್ಟು ಅದಕ್ಕೆ ಸಂಪೂರ್ಣ ನಿಶ್ಶಬ್ದ ಅಲ್ಲಿ ಎಲ್ಲ ಶಬ್ದವು ಅಡಿಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿಯೇ ನಾನು ಹೇಳುವುದು ಆಧ್ಯಾತ್ಮ ಜೀವನದ ಪ್ರಾರಂಭದಲ್ಲಿ ಕರ್ಮಗಳ ಗಡಿಬಿಡಿ ಬಹಳ ಇರುತ್ತದೆ ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮ ಕಡಿಮೆ ಕಡಿಮೆ ಆಗುತ್ತಾ ಹೋಗುತ್ತದೆ ಕಟ್ಟೆಗಳಿಗೆ ಕರ್ಮ ತ್ಯಾಗ ಉಂಟಾಗಿ ಸಮಾಧಿ ದೊರೆಯುತ್ತದೆ ಸಮಾಧಿ ದೊರೆತ ನಂತರ ಪ್ರಾಯಿಕವಾಗಿ ಶರೀರ ಬದುಕಿಕೊಂಡಿರುವುದಿಲ್ಲ ಈ ರೀತಿ ನಿಜವಾಗೂ ಕೂಡ ಕ್ರಮೇಣ ನಮ್ಮ ಕರ್ಮ ನಮಗೆಲ್ಲ ಬಿಡ್ಡಬೇಕು ಬಿಟ್ಟೋಗಬೇಕು ನಾವಾಗೇನು ಬಿಡೋಕ್ಕಾಗೋದಿಲ್ಲ ಅದಾಗೇನೆ ಬಿಟ್ಟು ಹೋಗಬೇಕು ಬಿದ್ದು ಹೋಗಬೇಕು ಅಂತ ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾರೆ ಒತ್ತು ಹೇಳ್ತಾರೆ ಇದು ಬೇರೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ತುಂಬ ಇದೆ ನಾವಾಗೇನೆ ಕರ್ಮ ಬಿಡೋಕ್ಕಾಗೋದಿಲ್ಲ ಅದಾಗೇ ಬಿಟ್ಟು ಹೋಗಬೇಕು ಅಂತನ್ಬಿಟ್ಟು ಆಗ ಆ ಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಒಂದು ತಂತ್ರದ ತಂತ್ರಶಾಸ್ತ್ರದ ಒಂದು ಹೇಳಿಕೆ ಇದೆ ಅಕ್ರಿಯಾ ಅಕ್ರಿಯೇವ ಪರಾಪೂಜಾ ಮೌನಮೇವ ಪರಾಜಪ ಅಂತ ಹೇಳ್ತಾರೆ ಅಕ್ರಿಯ ಏವ ಅಕ್ರಿಯವ ಅಂತ ಅಂದ್ಬಿಟ್ಟು ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು ನಿಷ್ಕ್ರಿಯ ಯಾವುದೇ ಕೆಲಸನೂ ಇಲ್ಲ ಅದೇನೇ ಪರಾಪೂಜೆ ಅಂತೆ ಅದೇ ದೊಡ್ಡ ಪೂಜೆ ಅಂತೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಯಂತಿಕವಾಗಿರತಕ್ಕಂಥ ಪೂಜೆ ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದನ್ನೇ ಅದು ಅತ್ಯಂತ ಶ್ರೇಷ್ಠವಾದ ಪರಾಪೂಜೆ ಅಂತ ಹೇಳ್ತಾರೆ ಮೌನಮೇವ ಪರವಜಪ ಏನೂ ಮಾತೇ ಆಡೋದಿಲ್ಲ ಮೌನವಾಗಿರ್ತಕ್ಕಂಥದ್ದು ಅದೇ ಜಪ ಅಂತೆ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಜಪ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಆ ಸ್ಥಿತಿ ಮುಟ್ಟದಾಗ ಯಾವುದು ಇರೋದಿಲ್ಲ ಅಂತಂದ್ಬಿಟ್ಟು ತಾವತ್ ಕರ್ಮಾಣಿ ಕುರುವೀತ ನ ನಿರ್ವಿದ್ಯೇತ ಯಾವತ ಮತ್ ವ ಶ್ರದ್ಧಾ ಯಾವನ್ನ ಜಾಯತೆ ಭಾಗವತ್ಲು ಹೇಳಿರ್ತಕ್ಕಂಥದ್ದು ಇದನ್ನು ಕೂಡ ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಶ್ರೀರಾಮಕೃಷ್ಣ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ತಾವತ್ ಕರ್ಮಾಣಿ ಕುರ್ವೀತ ಅಲ್ಲಿವರೆಗೆ ಕರ್ಮ ಮಾಡ್ತಾ ಇರಬೇಕಂತೆ ನ ನಿರ್ವಿದ್ಯತೆ ಯಾವುದು ಯಾವಾಗ ಸಂಪೂರ್ಣವಾಗಿ ನಮ್ಮಲ್ಲಿ ವೈರಾಗ್ಯ ಮನೋಭಾವ ಅಂತಕ್ಕಂಥದ್ದು ಉಂಟಾಗುತ್ತೋ ಅಲ್ಲಿವರೆಗೇ ವೈರಾಗ್ಯ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೋ ಅಲ್ಲಿವರೆಗೆ ನಾವು ಕೆಲಸ ಮಾಡಬೇಕು ಆಮೇಲೆ ಸಂಪೂರ್ಣವಾದ ಯಥಾರ್ಥವಾಗಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ವೈರಾಗ್ಯ ಮನೋಭಾವ ಉಂಟಾಯಿತು ಈ ಪ್ರಪಂಚ ಯಾವುದು ಬೇಡ ಏನು ಅದರಲ್ಲಿ ಆಸಕ್ತಿಯೇ ಇಲ್ಲ ನನಗೆ ಅಂತಕ್ಕಂಥ ಒಂದು ಮನೋಭಾವ ಉಂಟಾದಾಗ ಆಗ ನಾವು ಕರ್ಮ ಬಿಡ್ಬೋದು ಅಂತ ಹೇಳ್ತಾರೆ ಮತ್ ಮತ್ ಕಥಾ ಶ್ರವಣ ವಾ ಶ್ರದ್ಧಾ ಯಾವನ್ನ ಜಾಯತೆ ನನ್ನ ಕಥಾ ಶ್ರವಣ ಅಂದರೆ ಭಗವತ್ ಕಥಾ ಶ್ರವಣ ಭಗವಂತನ ಬಗ್ಗೆ ಕೇಳೋದು ಮಾತನಾಡೋದು ಓದೋದು ಅಧ್ಯಯನ ಮಾಡೋದು ಸಂಕೀರ್ತನೆ ಮಾಡೋದು ಇದರಲ್ಲಿ ತೀವ್ರವಾಗಿರ್ತಕ್ಕಂಥ ಆಸಕ್ತಿ ಉಂಟಾಗಬೇಕು ಅದರಲ್ಲಿ ಶ್ರದ್ಧೆ ಉಂಟಾಗಬೇಕು ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಉಂಟಾಗಬೇಕಂತೆ ಆಗಲೂ ಕೂಡ ಕರ್ಮ ತಾನಾಗಿ ಹೋಗುತ್ತೆ ಬಿದ್ದೋಗುತ್ತೆ ಅಂತನ್ಬಿಟ್ಟು ಅಲ್ಲಿವರೆಗೆ ಕರ್ಮ ಮಾಡಲೇಬೇಕು ಅಂತನ್ಬಿಟ್ಟು ಹೇಳ್ತಾರೆ ಆಮೇಲೆ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ಬಿಟ್ರೆ ಉಪನಿಷತ್ನಲ್ಲಿ ಉಪನಿಷತ್ ಅಂತ ಒಂದಿದೆ ಅದರಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಎರಡು ಶ್ಲೋಕ ಭಾಳ ಚೆನ್ನಾಗಿದೆ ಅದು ಸುಂದರವಾಗಿದೆ ಅವರು ಕರ್ಮ ಮಾಡೋದಿಲ್ಲ ಆ ಸ್ಥಿತಿ ಮುಟ್ಟಿದ ಮೇಲೆ ಕರ್ಮ ಎಲ್ಲ ಬಿದ್ದೋಗುತ್ತಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಮೃತ ಮೋಹಮಯಿ ಮಾತಾ ಜಾತೋ ಬೋಧಮಯ ಸುತ ಸೂತಕದ್ವಯ ದ್ವಯ ಸಂಪ್ರಾಪ್ತೌ ಕಥಂ ಸಂಧ್ಯಾ ಈಗ ನಾನು ಹೇಗೆ ಸಂಧ್ಯಾ ಸಂಧ್ಯಾಾವಂದನೆ ಮಾಡಲಿ ಅಂದರೆ ಎಲ್ಲ ಕರ್ಮಗಳು ಬಿದ್ದು ಹೋಗುತ್ತೆ ಅಂತನ್ಬಿಟ್ಟು ಯಾಕೋಸ್ಕರ ನನಗೆ ಸಂಧ್ಯಾ ವಂದನೆ ಮಾಡೋದಕ್ಕೆ ಹಕ್ಕಿಲ್ಲ ಅಧಿಕಾರ ಇಲ್ಲ ಅಂತಂದ್ಬಿಟ್ರೆ ಎರಡು ಸೂತ್ಕ ಉಂಟಂತೆ ಅವನಿಗೆ ಎರಡು ಸೂತ್ಕ ಬಂದುಬಿಟ್ಟಿದೆ ಯಾವ್ಯಾವುದು ಎರಡು ಸೂತ್ಕ ಅಂತಂದ್ಬಿಟ್ರೆ ಮಾತಾ ಮೋಹಮಯಿ ಮೃತ ಮೃತ ಮೋಹಮಯಿ ಮಾತಾ ಅಂತಂದರೆ ಮೋಹಮಯಿ ಅಂತಕ್ಕಂಥದ್ದು ಮೋಹ ಪ್ರಪಂಚದ ಮೋಹ ಇದೆಯಲ್ಲ ಡೆಲ್ಯೂಷನ್ ಅಂಥ ತಾಯಿ ಸತ್ತೋಗ್ಬಿಟ್ಟಿದ್ದಾಳೆ ಆ ತಾಯಿ ಇಲ್ಲ ಈಗ ಅದೊಂದು ಸೂತ್ಕ ತಾಯಿ ಸೂತಕ ಆಮೇಲೆ ಜಾತೋ ಬೋಧಮಯ ಸುತ ಜಾತ ಅಂದರೆ ಹುಟ್ಟಿದ್ದಾನೆ ಅಂದರೆ ಬೋಧಮಯ ಅಂತಕ್ಕಂಥ ಸುತ ಮಗ ಹುಟ್ಟಿದ್ದಾನೆ ಮೋಹಮಯಿ ಅಂತಕ್ಕಂಥ ತಾಯಿ ಸತ್ತೋಗ್ಬಿಟ್ಟಿದ್ದಾಳೆ ಈಗ ಎರಡು ಸೂತಕ ಉಂಟು ಒಂದು ಹುಟ್ಟಿದ ಸೂತಕ ಒಂದು ಸತ್ತು ಸೂತಕ ಎರಡು ಸೂತಕನೂ ಉಂಟು ಹೀಗೆ ಎರಡು ಸೂತಕನೂ ಇರುವಾಗ ನಾನು ಸಂಧ್ಯಾ ವಂದನೆ ಮಾಡೋದು ಹೇಗೆ ಅಂತನ್ಬಿಟ್ಟು ಅಲ್ಲಿ ಸಂಧ್ಯಾ ವಂದನೆ ಅಲ್ಲಿ ಅವಕಾಶವೇ ಇಲ್ಲ ಸಂಧ್ಯಾವಂದೆ ಮಾಡಬೇಕಾಗಿಯೇ ಇಲ್ಲ ಅಂತನ್ಬಿಟ್ಟು ಆಮೇಲೆ ಇನ್ನೊಂದು ಶ್ಲೋಕನ ಕೂಡ ತುಂಬ ಚೆನ್ನಾಗಿದೆ ಹೃದಾಕಾಶೆ ಚಿದಾದಿತ್ಯ ಸದಾ ಭಾಸತಿ ಭಾಸತಿ ನಾ ಅಸ್ತಮೇತಿ ನಾ ಉದೇತಿ ಕಥಂ ಸಂಧ್ಯಾ ಮುಪಾಸ್ಮಹೇ ಈ ರೀತಿ ಇರುವಾಗ ನಾನು ಸಂಧ್ಯಾನ್ ಸಂಧ್ಯಾವಂದನ್ನು ಹೇಗೆ ಮಾಡಲಿ ಅಂದರೆ ನನ್ನ ಹೃದಾಕಾಶದಲ್ಲಿ ಹೃದಯದ ಆಕಾಶದಲ್ಲಿ ಈ ಚಿದಾ ಸೂರ್ಯ ಹ್ಞೂ ಚಿತ್ ಅಂತಕ್ಕಂಥ ಸೂರ್ಯ ಚಿದಾದತ್ಯ ಚಿದಾದಿತ್ಯ ಚಿತ್ ಅಂತಕ್ಕಂಥ ಆದಿತ್ಯ ಅಂದರೆ ಪ್ಯೂರ್ ಕಾನ್ಸಿಯಸ್ನೆಸ್ ಸ್ಪಿರಿಚುವಲ್ ಕಾನ್ಸಿಯಸ್ನೆಸ್ ಆ ಆದಿತ್ಯನು ಏನು ಭಾಸತಿ ಭಾಸತಿ ಇದ್ದಾನಂತೆ ಜೋರಾಗಿ ಇದ್ದಾನಂತೆ ನಾ ಉದಯತಿ ನಾ ಅಸ್ತಮೇತಿ ಅವನು ಉದಯಿಸೋದು ಇಲ್ಲವಂತೆ ಅವನು ಮುಳುಗೋದು ಇಲ್ವಂತೆ ಆ ಸೂರ್ಯ ಯಾವಾಗಲೂ ಕೂಡ ಬೆಳಗ್ತಾನೆ ಇರ್ತಾನೆ ಹಾಗಿರುವ ನಾನು ಸಂಧ್ಯಾ ವಂದನೆ ಹೇಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತಂದ್ಬಿಟ್ಟು ಸೂರ್ಯ ಉದಯಿಸಬೇಕು ಆ ಸಂಧ್ಯಾದನ್ನು ಮಾಡಬೇಕು ಸಂಧ್ಯಾ ವಂದನೆ ಮಾಡಬೇಕು ಸೂರ್ಯ ಅಸ್ತಮ ಆಗಬೇಕು ಆ ಸಂದರ್ಭದಲ್ಲಿ ನಾನು ಸಂಧ್ಯಾವಂದನೆ ಮಾಡಬೇಕು ಈ ಸೂರ್ಯ ಉದಯಿಸುವುದೂ ಇಲ್ಲ ಅಸ್ತಮಿಸುವುದೂ ಇಲ್ಲ ಹಾಗಿರುವ ನಾವು ಸಂಧ್ಯಾ ವಂದನೆ ಹೇಗೆ ಮಾಡೋದು ಅಂತನ್ಬಿಟ್ಟು ಭಾಳ ಸುಂದರವಾಗಿ ಹೇಳ್ತಾರೆ ಅಲ್ಲಿ ಹಾಗಿರುವಾಗ ಅವನಿಗೇನಾಗತ್ತೆ ಅಂತನ್ಬಿಟ್ರೆ ಆ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಎಲ್ಲ ಕರ್ಮಗಳು ಕೂಡ ಹೋಗುತ್ತಂತೆ ಆ ರೀತಿ ಸ್ತುತಿಯನ್ನು ಮುಟ್ಟಬೇಕು ಅಂತನ್ಬಿಟ್ರೆ ಮೊದಲು ಏನು ಮಾಡಬೇಕು ಅಂತನ್ಬಿಟ್ರೆ ಬ್ರಹ್ಮಣ್ಯಾದಾಯ ಗೀತನಲ್ಲೇ ಹೇಳ್ತಾರೆ ಭ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ ತೆಕ್ವಾ ಕರೋತಿಯಹ ಲಿಪ್ಯತೇ ಸಪಾಪೇನ ಪದ್ಮಪತ್ರ ಮೀಮಾಂಭಸ ಅಂತ ಬ್ರಹ್ಮದಲ್ಲಿ ಅಂದರೆ ಪರಮಾತ್ಮನಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ಅರ್ಪಿಸ್ಬಿಟ್ಟು ಆದಾಯ ಅಂದರೆ ಅರ್ಪಿಸ್ಬಿಟ್ಟು ಎಲ್ಲ ಕರ್ಮಗಳನ್ನು ಕೂಡ ಪರಬ್ರಹ್ಮದಲ್ಲಿ ಪರಮಾತ್ಮನಲ್ಲಿ ಅರ್ಪಿಸ್ಬಿಟ್ಟು ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಮ್ ತೆಕ್ತ್ವ ಕರೋತಿಯ ಅದರ ಬಗ್ಗೆ ಯಾವುದೇ ಅಟ್ಯಾಚ್ಮೆಂಟ್ ಇರಬಾರ್ದಂತೆ ಸಂಘ ಇರಬಾರ್ದಂತೆ ಅದರ ಕಡೆಗೆ ಒಲವು ಇರಬಾರ್ದಂತೆ ಯಾವುದು ಕರ್ಮ ಪಾಲಿ ಬರುತ್ತೋ ಅದನ್ನು ಮಾಡೋದು ಅಲ್ಲಿ ಬಿಟ್ಟುಬಿಡೋದು ಅಷ್ಟೇ ಸಂಗಮ್ ತೆಕ್ತ ಕರೋತಿಯ ಲಿಪ್ಯತೇನ ಸ ಅವನು ಯಾವುದೇ ಪಾಪದಿಂದಲೂ ಕೂಡ ಅವನು ಅಂಟ್ಕೊಳ್ಳೋದಿಲ್ಲ ಯಾವುದೇ ಪಾಪಕ್ಕೂ ಅಂಟ್ಕೊಳ್ಳೋದಿಲ್ಲ ಯಾವ ಪಾಪವು ಅವನಿಗೆ ಅಂಟ್ಕೊಳ್ಳೋದಿಲ್ಲ ಹೇಗೆ ಪದ್ಮಪತ್ರ ಮೇವಾಂಭಸ ಪದ್ಮಪತ್ರ ಅಂದರೆ ತಾವರಿ ಎಲೆ ತಾವರೆ ಎಲೆಗೆ ನೀರು ಅಂಟ್ಕೊಳ್ಳೋದಿಲ್ವಲ್ಲ ನೀರಿನಲ್ಲಿದ್ದರೂ ಕೂಡ ಅದು ನೀರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಆ ಥರ ಅವನಿರ್ತಾನೆ ಅಂತಂದ್ಬಿಟ್ಟು ತಾವರೆ ಇದು ಭಾಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಈ ಪದ್ಮಪತ್ರ ಮೀವಾಂಭಸ ಅಂತಕ್ಕಂಥದ್ದು ತುಂಬ ಅರ್ಥಪೂರ್ಣವಾಗಿದೆ ಈ ತಾವರೆ ಇದೆಯಲ್ಲ ತಾವರೆ ಗಿಡ ಅದು ನೀರಿನಲ್ಲೇ ಇರುತ್ತೆ ಅದು ಕೆಸರಿನಲ್ಲಿ ಅದರ ಬೇರೆ ಬಿಟ್ಟಿರುತ್ತೆ ಹಾಗೆ ನಮ್ಮ ವ್ಯಕ್ತಿತ್ವವು ಕೂಡ ಅಷ್ಟೇ ನಮ್ಮ ದೇಹ ಸಂಸಾರದಂಥ ನೀರಿನಲ್ಲೇ ಇರಬೇಕು ಬೇರೆ ಏನೇನು ಅನಿವಾರ್ಯ ಬೇರೆ ಕಡೆ ಇರೋಕ್ಕಾಗೋದಿಲ್ಲ ನೀರಿನಲ್ಲೇ ಇರಬೇಕು ಆಮೇಲೆ ಅನೇಕ ಸಂಸ್ಕಾರಗಳಿದೆ ಆ ಸಂಸ್ಕಾರದ ಕೆಸರಿನಲ್ಲೇ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥ ಅದು ನಮ್ಮ ಪರ್ಸ್ನಾಲಿಟಿ ಏನಿದೆ ಈಗ ನಮ್ಮ ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಇದೆ ಅದು ಅದರಲ್ಲಿ ಬಿಟ್ಟಿದೆ ಸಂಸ್ಕಾರದಲ್ಲಿ ಬೇರ್ಬಿಟ್ಬಿಟ್ಟಿದೆ ಕೆಸರಿನಲ್ಲಿ ಬಿಟ್ಟಿರುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಈ ದೇಹ ನೀರಿನಲ್ಲಿ ಇದ್ರೂ ಕೂಡ ಏನು ಮಾಡಬೇಕಪ್ಪ ಅಂತಂದ್ಬಿಟ್ರೆ ಅದು ಎಲೆ ಪದ್ಮಪತ್ರ ಅದು ಎಲೆ ಅದು ಮಾತ್ರ ನೀರ್ ಮೇಲೆ ತೆಗ್ತ ಇರಬೇಕು ಅದು ನೀರಿನಲ್ಲಿ ಮುಳುಗೋದೇ ಇಲ್ಲ ಯಾವಾಗಲೂ ನೀರಿನ ಮೇಲೆ ತೆಲ್ತಾ ಇರುತ್ತದೆ ಒಂದು ವೇಳೆ ಏನೋ ಒಂದು ಇದರಿಂದ ಏನಾದರೂ ಕೂಡ ಗಾಳಿಯಿಂದ ಏನಾದರೂ ಆಗಿಬಿಟ್ಟು ಆ ನೀರು ನೀರಿನ ಹನಿ ಅದ್ರ ಮೇಲೆ ಬೀಳ್ಬೋದು ಬಿದ್ದರೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಆ ತಾವರೆ ಎಲೆಗೆ ಅದು ಅಂಟ್ಕೊಳ್ಳೋದಿಲ್ಲ ಅದೆಲ್ಲ ಉರುಳ್ಕೊಂಡು ಹೋಗುತ್ತೆ ಮಣಿ ಉರುಳ್ಕೊಂಡು ಹೋದಂಗೆ ಅದು ಉರುಳ್ಕೊಂಡು ಹೊಟ್ಟೋಗ್ಬಿಡುತ್ತೆ ಉರುಳ್ಕೊಂಡು ಹೊಟ್ಟು ಹಾಗೆಯೇ ನಾವು ನೀರಿನಲ್ಲಿದ್ದಾಗ ಅಂದರೆ ಈ ಸಂಸಾರದಲ್ಲಿದ್ದಾಗ ಅನೇಕ ಪ್ರಾಪಂಚಿಕ ವಿಷಯಗಳು ಸ್ವಲ್ಪ ಅದು ಮನಸ್ಸಿಗೆ ಆಗ್ಬೋದು ಬರ್ಬೋದು ವಿಚಾರಗಳು ಬರ್ಬೋದು ಥಾಟ್ಸ್ ಬರ್ಬೋದು ಆದ್ರೂ ಕೂಡ ಅದು ಏನಾಗಬೇಕು ಅಂತಂದ್ಬಿಟ್ರೆ ಆ ಪದ್ಮಪತ್ರದಲ್ಲಿರ್ತಕ್ಕಂಥ ನೀರಿನ ಹನಿಗಳೆಲ್ಲ ಉರುಳುಕೊಂಡು ಹೊಟೋ ಬಿಡುತ್ತಲ್ಲ ಹಾಗೆಯೇ ಈ ಕಡೆ ಬಂದ್ರು ಕೂಡ ಅದು ನೆಲೆ ನಿಲ್ಲಬಾರ್ದು ಅದು ಸಂಸ್ಕಾರ ಬಿಡಬಾರ್ದು ಅಂತ ತನ್ನ ಸಂಸ್ಕಾರ ಬಿಡಬಾರ್ದು ಸಂಸ್ಕಾರ ಬಿಡದ ರೀತಿಯಲ್ಲಿ ಅದು ಅದಕ್ಕೆ ಆ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾವಾಗ ಕೂಡ ಯಾವ ಆಲೋಚನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇರಬೇಕು ಎಲ್ಲದರ ಬಗ್ಗೆ ಕೂಡ ಒಂದು ರೀತಿ ನಿರ್ಲಿಪ್ತ ಮನೋಭಾವ ಇರಬೇಕು ಆಗ ಯಾವ್ದು ಯಾವುದೇ ಥಾಟ್ಸ್ ಬರ್ಬೋದು ನಾವು ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಡಗಿರುವಾಗ ಅನೇಕ ವಿಷಯಗಳು ಬರೋ ಸ್ವಾಭಾವಿಕ ಅದೆಲ್ಲದೂ ಕೂಡ ಒಳಗಡೆ ಸಂಸ್ಕಾರ ಬಿಡದೆ ಉರುಳಿ ಹೊಟ್ಟು ಹೋಗ್ಬಿಡುತ್ತೆ ಅಲ್ಲಿ ಅಂಟ್ಕೊಳ್ಳೋದಿಲ್ಲ ಅದು ಅಂತಂದ್ಬಿಟ್ಟು ಹೇಳ್ತಾರೆ ಆಮೇಲೆ ನಮ್ಮ ಹೃದಯ ಕಮಲ ಇದೆಯಲ್ಲ ಅದು ತಾವರೆ ಅದು ಏನು ಮಾಡ್ತೀವಿ ತಾವರೆ ಹೂವು ಯಾವಾಗಲೂ ಕೂಡ ಸೂರ್ಯನ ಕಡೆಗೆ ಅದು ಮುಖ ಮಾಡಿಕೊಂಡಿರುತ್ತಂತೆ ಹಾಗೆಯೇ ನಮ್ಮ ಹೃದಯ ಕಮಲ ಮಾತ್ರ ಯಾವಾಗಲೂ ಕೂಡ ಭಗವಂತನ ಕಡೆಗೇ ಮುಖ ಮಾಡಿಕೊಂಡಿರಬೇಕು ಹಾಗಿದ್ದಾಗ ಏನಾಗುತ್ತೆ ಅಂತನ್ಬಿಟ್ರೆ ನಾವು ಈ ಪ್ರಪಂಚದಿಂದ ಪ್ರಪಂಚದ ಕೆಸರಿನಲ್ಲೂ ಇದ್ರೂ ಕೂಡ ಪ್ರಪಂಚದ ನೀರಿನಲ್ಲಿ ಇದ್ರೂ ಕೂಡ ಅದು ನಮ್ಮನ್ನು ಪ್ರಪಂಚಕ್ಕೆ ಎಳೆಯೋದಿಲ್ಲ ನಮ್ಮನ್ನು ಪ್ರಾಪಂಚಿಕ ವಿಷಯದಲ್ಲಿ ಮುಳುಸೋದಿಲ್ಲ ಅಂತಕ್ಕಂಥದ್ದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದನ್ನೇ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ ಆವಾಗ ಆ ರೀತಿ ನಾವು ಜೀವನವನ್ನು ನಡೆಸಿದಾಗ ಈ ಸ್ಥಿತಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಸ್ಥಿತಿ ಬರುತ್ತೆ ನಮಗೆ ಇದು ಎಲ್ಲ ಹೇಗೆ ಅಂತಂದರೆ ಈ ಮೊದಲು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಮಾತಿನ ಗದ್ದಲ ಇರುತ್ತೆ ಆಮೇಲೆ ಊಟ ಆಮೇಲೆ ನಿಶ್ಶಬ್ದ ಹಾಗೆಯೇ ಮ ಡೂಯಿಂಗ್ ಅಂದ್ಬಿಟ್ರೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಡೂಯಿಂಗ್ ಅದು ಮಾಡಲೇಬೇಕು ಎಲ್ಲ ಮಾಡಲೇಬೇಕಾಗತ್ತೆ ನಾವು ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಅಲ್ಲಿ ಹೋಗಬೇಕು ವ್ಯವಹಾರದಲ್ಲಿ ತೊಡಗಬೇಕು ಏನೇನೋ ಎಲ್ಲ ಇರುತ್ತಲ್ಲ ಅದೆಲ್ಲ ಕೆಲಸ 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 ಆಗುತ್ತೆ ಆ ಕೆಲಸ ಎಲ್ಲ ಮಾಡಲೇಬೇಕು ಎಲ್ಲಿವರಿಗೆ ನಮ್ಮಲ್ಲಿ ಕೆಲಸ ಮಾಡುವಂಥ ಪ್ರವೃತ್ತಿ ಇರುತ್ತೋ ಅಲ್ಲಿವರಿಗೆ ನಾವು ಮಾಡಬೇಕಾಗತ್ತೆ ನಾವು ಸೋಮಾರಿಗಳಾಗಿರೋ ಸರಿಯಲ್ಲ ಮಾಡಬೇಕಾಗತ್ತೆ ಫಸ್ಟ್ ಡೂಯಿಂಗ್ ಆಯಿತು ಆಮೇಲೆ ಅದು ಮುಂದಿನ ಹಂತ ಏನಪ್ಪ ಅಂತಂದ್ಬಿಟ್ರೆ ನೋಯಿಂಗ್ ನೋಯಿಂಗ್ ಅಂದರೆ ತಿಳ್ಕೊಳ್ತಕ್ಕಂಥದ್ದು ಜಿಜ್ಞಾಸು ಜಿಜ್ಞಾಸು ಅಂತ ಸ್ಥಿತಿ ಬರುತ್ತೆ ನಾನು ತಿಳ್ಕೊಬೇಕು ಭಗವದ್ ವಿಷಯವನ್ನು ತಿಳ್ಕೊಬೇಕು ಈ ಹಿಂದೆ ಪ್ರಪಂಚದ ಹಿಂದೆ ಇರ್ತಕ್ಕಂಥ ಸತ್ಯ ಏನಿದೆ ಎಲ್ಲ ವಸ್ತುಗಳ ಹಿಂದೆ ಇರ್ತಕ್ಕಂಥ ಸತ್ಯ ಏನಿದೆ ನನ್ನ ವ್ಯಕ್ತಿತ್ವ ಅಂತಂದರೆ ಏನು ಏನಿದು ಇದ್ರ ಹಿಂದೆ ಏನಾದರೂ ಸತ್ಯ ಇದೆಯಾ ಮನಸ್ಸು ಅಂತಂದರೆ ಏನು ದೇಹ ಅಂತಂದ್ರೆ ಏನು ಈಗ ಅನೇಕ ರೀತಿ ಎಲ್ಲ ನನ್ನ ಮನಸ್ಸಿನಲ್ಲೆಲ್ಲ ಏನೆಲ್ಲ ನಡೀತಾ ಇದೆಯಲ್ಲ ಅದರಿಂದ ಈ ಸತ್ಯ ಇರ್ತಕ್ಕಂಥದ್ದು ಯಾವುದಿದೆ ಯಾವ ಯಾರಿಂದ ನಡೀತಾ ಇದೆ ಯಾರು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಏನು ಎಂತೂ ಈ ಥರ ಈ ರೀತಿ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ತಕ್ಕಂಥ ಒಂದು ಸ್ವಭಾವ ನೋಯಿಂಗ್ ಇದು ನೋಯಿಂಗ್ ಆಮೇಲೆ ಮೊದಲು ಶ್ರವಣ ಅಂತ ಹೇಳ್ತಾರಲ್ಲ ಆಮೇಲೆ ಮನನ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಇದನ್ನೂ ಮೀರಿ ಹೋಗ್ತಾನೆ ಒಬ್ಬ ವ್ಯಕ್ತಿ ಆಮೇಲೆ ಬೀಯಿಂಗಂತೆ ಬೀಯಿಂಗ್ ಡೂಯಿಂಗ್ ನೋಯಿಂಗ್ ಆ್ಯಂಡ್ ಬೀಯಿಂಗ್ ಯಾವಾಗ ಮನಸ್ಸು ಈ ರೀತಿ ಜಿಜ್ಞಾಸೆ ಮಾಡ್ತಾ ತಿಳ್ಕೊಂಡು 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 ಹೋಗುತ್ತೋ ಆಗ ಒಂದು ಸ್ಥಿತಿ ಬಂದ್ಬಿಡುತ್ತಂತೆ ನೋಯಿಂಗು ಬಿದ್ದು ಹೋಗ್ಬಿಡುತ್ತಂತೆ ಅದು ಇರುವುದಿಲ್ಲ ಆಮೇಲೆ ಏನಾಗುತ್ತೆ ಆ ಸತ್ಯದಲ್ಲಿ ಒಂದಾಗಿ ನಿಂತು ಬಿಡ್ತಕ್ಕಂಥದ್ದು ನೆಲೆ ನಿಂತಕ್ಕಂಥದ್ದು ನಿಧಿಧ್ಯ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ರೆ ಆ ಸಮಾಧಿ ಸ್ಥಿತಿ ಬಂದ್ಬಿಡುತ್ತೆ ಆಮೇಲೆ ಕೇವಲ ಬೀಯಿಂಗ್ ಓನ್ಲಿ ಓನ್ಲಿ ಬೀಯಿಂಗ್ ಏನು ಕೂಡ ನೋಯ್ ನೋಯಿಂಗು ಏನೂ ಇರೋದಿಲ್ಲ ಡೂಯಿಂಗು ಕೂಡ ಇರೋದಿಲ್ಲ ಅದನ್ನೇ ಶ್ರೀರಾಮಕೃಷ್ಣ ಭಾಳ ಭಾಳ ಸುಂದರವಾಗಿ ಉದಾಹರಣೆಯ ಮೂಲಕ ಅವರು ವಿವರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹೇಗೆ ಕೆಲಸ ಮಾಡಬೇಕು ಅಂತಂದ್ಬಿಟ್ರೆ ಯಂತ್ರದಂತೆ ಕೆಲಸ ಮಾಡಬೇಕಂತೆ ಯಂತ್ರದಂತೆ ಕೆಲಸ ಮಾಡಬೇಕು ಆದರೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಬೇಕು ಯಂತ್ರದಂತೆ ಕೆಲಸ ಅಂತ ಅರ್ಥ ಏನು ಅಂತಂದರೆ ಯಾಂತ್ರಿಕವಾಗಿ ಕೆಲಸ ಮಾಡೋದಂತಲ್ಲ ಯಂತ್ರ ಕೆಲಸ ಮಾಡುತ್ತೆ ತುಂಬ ಕೆಲಸ ಮಾಡುತ್ತೆ ಆದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕರ್ತೃತ್ವ ಭಾವ ಇರೋದಿಲ್ಲ ಅದಕ್ಕೆ ಮತ್ತು ಫಲದಲ್ಲಿ ಆಸಕ್ತಿನೂ ಕೂಡ ಇರೋದಿಲ್ಲ ಯಾಕೆಂದರೆ ಫಲ ಅದಕ್ಕೆ ಸಂಬಂಧಪಟ್ಟಿದ್ದಲ್ವೇ ಇಲ್ಲ ಬೇರೆ ಯಾರಿಗೂ ಸಂಬಂಧಪಟ್ಟಿದ್ದದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದಕ್ಕೆ ಫಲಾಸಕ್ತಿನೂ ಇರೋದಿಲ್ಲ ಅದಕ್ಕೆ ಕರ್ತೃತ್ವ ಭಾವನೂ ಇರೋದಿಲ್ಲ ಯಾಕೆ ಅಂತಂದುಬಿಟ್ರೆ ಅದು ಜಡ ಅದಕ್ಕೋಸ್ಕರವಾಗಿ ಆ ಥರ ಕೆಲಸ ಮಾಡಬೇಕು ಆದರೆ ಪ್ರಜ್ಞಾಪೂರ್ವಕ ಮಾಡಬೇಕು ಅಂತನ್ಬಿಟ್ಟು ಆ ಕೆಲ ಯಂತ್ರಕ್ಕೆ ಪ್ರಜ್ಞೆ ಇರೋದಿಲ್ಲ ಅದು ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇರುತ್ತೆ ಆದರೆ ಅದೇ ರೀತಿ ನಾವು ಕೆಲಸ ಮಾಡಬೇಕು ಆದರೆ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ವರ್ಕ್ ಎ ಮೆಷಿನ್ ಬಟ್ ವಿತ್ ಎ ಮಿಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ವರ್ಕ್ ಎ ಮೆಷಿನ್ ಬಟ್ ವಿತ್ ಎ ಮಿಷನ್ ಅಂತಂದರೆ ನೀವು ಯಂತ್ರದಂತೆ ಕೆಲಸ ಮಾಡು ಆದರೆ ಒಂದು ಉನ್ನತ ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಮಾತು ಕೆಲಸ ಮಾಡು ಮಿಷನ್ ಒಂದು ಧ್ಯೇಯೋದ್ದೇಶ ಇರಬೇಕು ಉನ್ನತ ಧ್ಯೇಯೋದ್ದೇಶ ಇರಬೇಕು ಇಟ್ಕೊಂಡು ಕೆಲಸ ಮಾಡಬೇಕು ಅಂತನ್ಬಿಟ್ಟು ಆ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂತನ್ಬಿಟ್ರೆ ಒಬ್ಬ ವ್ಯಕ್ತಿ ಅವನು ಉನ್ನತ ಸ್ಥಿತಿಯನ್ನು ಮುಟ್ತಾನೆ ಆಗ ಯಾವುದೇ ಕೆಲಸದ ನಿಂತ ನಿಂತು ಹೋಗ್ತಕ್ಕಂಥ ಒಂದು ಸ್ಥಿತಿ ಮುಟ್ತಾನೆ ಜ್ಞಾನಿ ಆಗ್ತಾನೆ ಅವನು ಆ ರೀತಿ ಸ್ಥಿತಿ ಮುಟ್ಟಿದಾಗ ಒಂದು ಹೇಗೆ ಹೇಗಿರುತ್ತೆ ಅಂತನ್ಬಿಟ್ಟು ಒಂದು ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ತುಂಬ ಚೆನ್ನಾಗಿದೆ

ಯಾರು ಕಳ್ಳ ಕಾ ಕಳ್ಳ ಕಾಕರು ಬಂದ್ಬಿಟ್ಟು ಅದನ್ನು ದೋಚ್ಕೊಂಡು ಹೋಗಬಾರ್ದು ಇನ್ಕಮ್ ಟ್ಯಾಕ್ಸ್ನವ್ರು ಬಂದ್ಬಿಟ್ಟು ಅದನ್ನು ತಗೊಂಡು ಹೋಗಬಾರ್ದು ಯಾವುದು ಕೂಡ ಹೋಗಬಾರ್ದು ಅಂತಂದ್ಬಿಟ್ಟು ಅದನ್ನೇನು ಮಾಡ್ತಾರೆ ಅಂತಂದ್ಬಿಟ್ಟು ಭಾಳ ಕಷ್ಟಪಟ್ಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ ರಕ್ಷಿಸ್ತಾರೆ ವೆನ್ ಯು ಅಕ್ವೇರ್ ವೆಲ್ತ್ ಯು ಫೀಲ್ ದಿ ನೀಡ್ ಟು ಪ್ರೊಟೆಕ್ಟ್ ಇಟ್ ಇದು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ವೆನ್ ಯು ಅಕ್ವೇರ್ ನಾಲೆಡ್ಜ್ ಇದು ನೋಯಿಂಗ್ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ನೋಯಿಂಗ್ ಯು ಫೀಲ್ ದಿ ನೀಡ್ ಟು ಶೇರ್ ಇಟ್ ನಮಗೆ ಜ್ಞಾನವನ್ನು ಪಡೆದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಇತರರೊಡನೆ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ ನನಗೇನಾದರೂ ಸ್ವಲ್ಪ ಗೊತ್ತಾಯಿತು ತಿಳುವಳಿಕೆ ಬಂತು ಅಂತಂದ್ಬಿಟ್ರೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅದನ್ನ ಬೇರೆಯವ್ರು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಬೇರೆಯವರು ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಆ ರೀತಿ ತಿಳಿಸೋದ್ರ ಮೂಲಕ ಏನಾಗುತ್ತೆ ಅಂತಂದ್ಬಿಟ್ರೆ ನನ್ನ ಜ್ಞಾನ ಇನ್ನೂ ವೃದ್ಧಿ ಆಗುತ್ತೆ ಅದು ಇನ್ನೂ ಮನಸ್ಸಿನಲ್ಲಿ ಹೆಚ್ಚು ಸ್ಥಿರವಾಗುತ್ತೆ ಈ ರೀತಿ ನಾವು ಯಾವ ಜ್ಞಾನವನ್ನು ಪಡೆಯೋದು ಅಂತಂದ್ಬಿಟ್ರೆ ಅಧ್ಯಯನ ಮತ್ತು ಪ್ರವಚನ ಎರಡೂ ಕೂಡ ಇರಬೇಕು ಅಂತ ಹೇಳ್ತಾರಲ್ಲ ಅಧ್ಯಯನ ಪ್ರವಚನ ಅಂತ ಅಂದ್ಬಿಟ್ಟು ಅಧ್ಯಯನನೂ ಮಾಡಬೇಕು ಜ್ಞಾನವನ್ನು ಗಳಿಸಬೇಕು ಅದೇ ರೀತಿ ಬೇರೆಯವರಿಗೂ ತಿಳಿಸ್ಕೊಡಬೇಕು ಅಂದು ಬೇರೆಯವರಿಗೂ ಕೂಡ ಆ ಜ್ಞಾನ ತಿಳಿಬೇಕು ಗೊತ್ತಾಗಬೇಕು ಆ ರೀತಿ ಒಂದು ಪ್ರವೃತ್ತಿ ಇರುತ್ತೆ ವಿ ನೀಡ್ ಟು ಶೇರ್ ಇಟ್ ಆಮೇಲೆ ಮುಂದಿನ ಹಂತ ವೆನ್ ಯು ಅಕ್ವೇರ್ ವಿಸ್ಡಮ್ ಅತ್ಯಂತ ಜ್ಞಾನ ಅದು ಆಧ್ಯಾತ್ಮಿಕ ಜ್ಞಾನ ವೆನ್ ಯು ಅಕ್ವೇರ್ ವಿಶ್ಡಮ್ ಯು ಡು ನಾಟ್ ಫೀಲ್ ಎನಿ ನೀಡ್ ಆವಾಗ ಯಾವುದೇ ಅವಶ್ಯಕತೆಯೂ ಇರೋದೇ ಇಲ್ವಂತೆ ಎಲ್ಲ ಅವಶ್ಯಕತೆಯನ್ನು ಮೀರಿ ಹೋಗ್ಬಿಡ್ತಾನೆ ಅವ್ನು ಬೇಕು ಬೇಡ ಅಂತಕ್ಕಂಥ ಏನು ಇರೋದಿಲ್ಲ ಅದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಿತಿ ಆ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಏನು ಕೂಡ ಇರೋದಿಲ್ಲ ಯಾವುದನ್ನು ಪಡಿಬೇಕಾಗ್ಯೂ ಇರೋದಿಲ್ಲ ಕಳ್ಕೊಬೇಕಾಗ್ಯೂ ಇರೋದಿಲ್ಲ ಇದು ಈ ಸ್ಥಿತಿಯನ್ನು ಇದನ್ನೇ ಸಮಾಧಿ ಸ್ಥಿತಿ ಅಂತ ಕರೀತಕ್ಕಂಥದ್ದು ಸಮಾಧಿ ದೊರೆತ ನಂತರ ಪ್ರಾಯೋಗಿಕವಾಗಿ ಶರೀರ ಬದುಕಿಕೊಂಡಿರುವುದಿಲ್ಲ ಕೆಲ ಕೆಲವರ ಶರೀರ ಲೋಕಶಿಕ್ಷಣಾರ್ಥವಾಗಿ ಬದುಕಿಕೊಂಡಿರುತ್ತದೆ ಉದಾಹರಣೆಗೆ ನಾರದಾದಿಗಳು ಚೈತನ್ಯ ದೇವನಂಥ ಅವತಾರ ಪುರುಷರ ದೇಹವು ಬದುಕಿಕೊಂಡಿರುತ್ತದೆ ಇದು ಶ್ರೀರಾಮಕೃಷ್ಣರು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ ಬಾವಿ ತೋಡಿ ಮುಗಿಸಿದೊಡನೆ ಸಾಮಾನ್ಯವಾಗಿ ಜನ ಗುದ್ದಲಿ ಕುಕ್ಕೆ ಎಲ್ಲವನ್ನು ಬಿಸಾಡಿಬಿಡುತ್ತಾರೆ ಆದರೆ ಕೆಲವರು ಪರರಿಗೆ ಉಪಕಾರವಾಗಲಿ ಎಂದು ಅದನ್ನು ಸುರಕ್ಷಿತವಾಗಿ ಇಡುತ್ತಾರೆ ಅದೇ ರೀತಿ ಮಹಾಪುರುಷರು ಜೀವರ ದುಃಖ ನಿವಾರಣೆ ಮಾಡಲು ಕಾತರರಾಗಿ ತಮ್ಮ ಶರೀರವನ್ನು ಉಳಿಸಿಕೊಂಡಿರುತ್ತಾರೆ ಅಂದರೆ ಆ ಗುದ್ದಲಿ ಹಾರೆಯನ್ನೆಲ್ಲ ಬಿಸಾಡುವುದಿಲ್ಲ ಹಾಗೆ ದೇಹವನ್ನು ಕೂಡ ಬಿಸಾಡೋದಿಲ್ಲ ಯಾವ ಗುದ್ದಲೆ ಹಾರೆಯನ್ನು ಕೆಲವರೆಲ್ಲ ಬಿಸಾಡ್ಬಿಡ್ತಾರಲ್ಲ ಬಾವಿ ತೋಡೆ ಆದಮೇಲೆ ಹಾಗೆಯೇ ಇವರು ಕೂಡ ಸಿದ್ಧಿಯನ್ನು ಪಡೆದ ಮೇಲೆ ಸಮಾಧಿಯನ್ನು ಮುಟ್ಟಿದ ಮೇಲೆ ಅವರು ತಮ್ಮ ಶರೀರವನ್ನು ಉಳಿಸ್ಕೋತಾರಂತೆ ಬಿಸಾಡೋದಿಲ್ವಂತೆ ಯಾಕೋಸ್ಕರ ಉಳಿಸ್ಕೋತಾರೆ ಅಂತಂದ್ಬಿಟ್ರೆ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಬೇರೆಯವರು ಇದನ್ನು ಪಡೆಯಲಿ ಬೇರೆಯವರು ಇದನ್ನು ಇಸ್ ಅಂದರೆ ಅವರಿಗೆ ಹೇಗೆ ಅನಿಸುತ್ತೆ ಅಂತಂದ್ಬಿಟ್ರೆ ಇಂಥ ಒಂದು ಅಪಾರವಾಗಿರತಕ್ಕಂಥ ಆನಂದದ ಒಂದು ಸ್ಥಿತಿ ಇದೆಯಲ್ಲ ಎಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿ ಇದನ್ನು ಈ ಜನರು ಇದ್ದಿಲ್ವಲ್ಲ ಇವರಿಗೆ ಇದನ್ನು ಗೊತ್ತಿಲ್ಲದೇ ಈ ಪ್ರಾಪಂಚಿಕ ವಿಷಯದಲ್ಲಿ ಅತ್ಯಂತ ವಿಷಯದಲ್ಲಿ ಇವರು ತೊಡಗಿದಾರಲ್ಲ ಅಂತ ಅವರಿಗೆ ಕನಿಕರ ಉಂಟಾಗತ್ತಂತ ಅಯ್ಯೋ ಅಂತ ಅನ್ಸುತ್ತಂತೆ ಅವರಿಗೆ ಜನರನ್ನು ನೋಡಿದಾಗ ಆ ರೀತಿ ಆದಾಗ ಏನಾಗುತ್ತೆ ಅಂತ ಅವ್ರು ಹೇಗಾದರೂ ಮಾಡಿ ಇವರಿಗೆ ಕಲಿಸ್ಕೊಡ್ಬೇಕು ತಿಳಿಸ್ಕೊಡ್ಬೇಕು ಅಂತ ಅನಿಸುತ್ತಂತೆ ಅದಕ್ಕೋಸ್ಕರ ದೇಹವನ್ನು ಉಳಿಸ್ಕೋತಾರಂತೆ ಕಷ್ಟಪಟ್ಟುಬಿಟ್ಟು ಅದು ಭಗವಂತನ ಇಚ್ಛೆ ಭಗವಂತನ ಭಗವಂತನಿಚ್ಛೆಗನುಗುಣವಾಗಿ ಯಾರು ಲೋಕಶಿಕ್ಷಣ ಮಾಡಬೇಕು ಅಂತ ಭಗವಂತನ ಇಚ್ಛೆ ಇರುತ್ತೋ ಅದಕ್ಕೆ ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಅವರು ಸಮಾಧಿ ಹೋಗ್ಬಿಟ್ಟು ಇಪ್ಪತ್ತೊಂದು ದಿನ ಆದಮೇಲೆ ದೇಹ ತ್ಯಾಗ ಮಾಡೋದು ಬಿಡೋದಿಲ್ವಂತೆ ಯಾಗ ಹೇಗಾದರೂ ಮಾಡಿ ಯಾರ ಮೂಲಕ ಆದನ ಅಂದ್ಕೊಂಡು ಅವನು ಬದುಕಿರುವಂತೆ ಮಾಡ್ತಾನಂತೆ ಶ್ರೀರಾಮಕೃಷ್ಣ ಕೂಡ ಜೀವನದಲ್ಲಿ ನಿಮಗೆ ಓದಿದಿರ ಅದೇ ರೀತಿ ಒಬ್ಬ ಸಾಧು ಎಲ್ಲಿಂದಲೋ ಬಂದಂತೆ ಬಂದುಬಿಟ್ಟು ಶ್ರೀರಾಮಕೃಷ್ಣ ದೇಹ ಹೋಗದಂತೆ ಆರು ತಿಂಗಳು ಅದನ್ನು ರಕ್ಷಿಸಿದಂತೆ ಎಲ್ಲಿದ್ರು ಶ್ರೀರಾಮಕೃಷ್ಣ ನಮಗೆ ದೊರೀತನೇ ಇರಲಿಲ್ಲ ಏನಾಗ್ತಾ ಇತ್ತೋ ಗೊತ್ತಿಲ್ಲ ಹಾಗಾಗಿ ಇದರಿಂದ ನಮಗೆ ಶ್ರೀರಾಮಕೃಷ್ಣನಿಂದ ನಮ್ಮ ದೊರಕಿದ್ದಾರೆ ಆದರೆ ಆ ರೀತಿ ಕೆಲವರು ಏನು ಮಾಡ್ತಾರೆ ಅಂತ ಅವತಾರ ಪುರುಷರು ಪುರುಷರು ಆ ಈಶ್ವರ ಕೋಟಿಗಳು ಅವರು ತಮ್ಮ ದೇಹವನ್ನು ಉಳಿಸ್ಕೋತಾರಂತೆ ಇದರಲ್ಲಿ ಇದು ಎಲ್ಲ ಬೇರೆ ಧರ್ಮಗಳಲ್ಲೂ ಕೂಡ ಇದ್ದಿದೆ ಹಾಗೆ ನಾವು ಯೋಚನೆ ಮಾಡ್ಬೋದು ಈ ಥರ ಎಷ್ಟೋ ವ್ಯಕ್ತಿಗಳು ಈ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದು ತಮ್ಮ ದೇಹವನ್ನು ಬಿಡ್ ಬಿಸಾಕ್ಬಿಟ್ಟು ಎಷ್ಟು ಜನ ಸಾಧುಗಳು ಏನೋ ಅನುಭವಿಗಳು ಹೊರಟೋಗಿರ್ಬೋದು ಸಾಧಕರು ದೇಹವನ್ನು ಬಿಟ್ಟು ಹೊರಟೋಗಿರ್ಬೋದು ನಮಗೆ ಗೊತ್ತಿಲ್ಲ ಅವರು ನಮ್ಮ ಲೋಕದ ಕಣ್ಣಿಗೆ ಕಾಣಿಸೋದೇ ಇಲ್ಲ ಗೊತ್ತೇ ಆಗೋದಿಲ್ಲ ನಮಗೆ ಅಂಥವ್ರು ಅಂತ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಅವ್ರಿಗೆ ಬೇಕಾಗಿಲ್ಲ ಯಾವುದು ಬೇಕಾಗೋದೇ ಇಲ್ಲ ಆ ರೀತಿ ಎಷ್ಟೋ ಜನ ದೇಹ ತ್ಯಾಗ ಮಾಡಿ ಹೊಟ್ಟೋಗಿರ್ಬೋದು ಸಿದ್ಧಿಯನ್ನು ಪಡೆದು ಹೊರಟೋಗಿರ್ಬೋದು ನಮ್ಗೆ ಗೊತ್ತೇ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂತಂದ್ಬಿಟ್ರೆ ಈ ತೋತಾಪುರಿ ತೋತಾಪುರಿ ಅಂತ ಶ್ರೀರಾಮಕೃಷ್ಣ ಸಂಪರ್ ಸಂಪರ್ಕ ಬಂದಿದ್ದರಿಂದ ತೋತಾಪುರಿ ಅಂತಕ್ಕಂಥ ಒಬ್ಬ ಸಿದ್ಧಪುರುಷ ಇದ್ದ ಅಂಥ ಒಂದು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ನಮ್ಗೆ ಗೊತ್ತಾಗಿದ್ದು ಶ್ರೀರಾಮಕೃಷ್ಣರ ಸಂಪರ್ಕದಿಂದಾಗಿ ಅವನು ಶ್ರೀರಾಮಕೃಷ್ಣ ಬಂದಿ ದಕ್ಷಿಣೇಶ್ವರಕ್ಕೆ ಬಂದಿದ್ದರಿಂದಾಗಿ ಇಲ್ಲದೇ ನಮಗೆ ತೋತಾಪುರಿ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ ಬಹುಶಃ ಹಾಗೆಯೇ ಎಷ್ಟೋ ಸಾಧುಗಳು ಅಷ್ಟೇ ಅವರಿಗೆ ಈ ಪ್ರಪಂಚದ ಬೇಕಾಗೋದೇ ಇಲ್ಲ ಈ ಸಮಾಜದ ಗೊಡವೆನೇ ಬೇಕಾಗೋದಿಲ್ಲ ಏನು ಮಾಡ್ತಾರೆ ಆ ಸಮಾಧಿ ಸ್ಥಿತಿ ಮೇಲೆ ಅಲ್ಲೇ ಅದರಲ್ಲೇ ಇದ್ದುಬಿಟ್ಟು ಕೊನೆಯಲ್ಲಿ ದೇಹತ್ಯಾಗ ಮಾಡಿಬಿಟ್ಟು ಅವರು ಆ ರೀತಿ ಎಷ್ಟು ಜನ ಸಮಾಜದ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಹೊಟ್ಟೋಗಿದಾರೋ ನಮ್ಗೆ ಗೊತ್ತಿಲ್ಲ ಬಿಟ್ಟರೆ ಸಾಕು ಎಂಬರ್ಥಕ್ಕೆ ಸ್ವಾರ್ಥಿಗಳಲ್ಲ ಇವರು ತಮಗೆ ಜ್ಞಾನ ದೊರೆತು ಬಿಟ್ಟರೆ ಸಾಕು ಎಂಬತಕ್ಕ ಸ್ವಾರ್ಥಿಗಳಲ್ಲ ಸ್ವಾರ್ಥಿಗಳ ಸ್ವಭಾವ ಏನೆಂಬುದು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಒಂದು ಕಡೆ ಹೆಸ್ಗೆ ಮಾಡಿ ಮಾಡಬಾರ್ದು ಅಂತ ಹೇಳಿದ್ರೆ ಎಂದರೆ ಅವರು ಹಾಗೆ ಮಾಡುವುದೇ ಇಲ್ಲ ಹಾಗೆ ಮಾಡುವುದೇ ಇಲ್ಲ ಎಲ್ಲಿ ನಿಮಗೆ ಉಪಕಾರವಾಗುತ್ತದೋ ಅಂತ ಅಲ್ಲಿ ಮಾಡದೇ ಇದ್ಬಿಟ್ರೆ ಅಲ್ಲಿ ಮಾಡಿಬಿಟ್ರೆ ಮಾಡದೆ ಇದ್ದುಬಿಟ್ರೆ ಅಲ್ಲಿ ಉಪಕಾರ ಆಗುತ್ತಲ್ಲ ಅಂತ ಅಲ್ಲೇ ಮಾಡ್ತಾರಂತ ಆ ಥರ ಅಂಗಡಿಯಿಂದ ಅಂಗಡಿಯಿಂದ ಕಾಲಾಣೆ ಪ್ರದ ಸಂದೇಶ ಸಂದೇಶ ಸಿಹಿ ತಿಂಡಿ ತೆಗೆದುಕೊಂಡು ಬಾ ಅಂತ ಕಳುಹಿಸಿದರೆ ಹಿಂದಿರುಗಿ ಬರುವಾಗ ಅದನ್ನು ನೆಕ್ಕಿ ನೆಕ್ಕಿ ತಂದು ಕೊಡುತ್ತಾರೆ ಎಲ್ಲರೂ ನಗುತ್ತಾರೆ ಆ ಥರ ಅವನಿಗೆ ತಡೆಯೋಕ್ಕಾಗೋದಿಲ್ಲ ಆ ರುಚಿ ನೋಡಬೇಕು ಅಂತನ್ಬಿಟ್ಟು ಅವರು ಅದನ್ನ ಅಲ್ಲೇನೇ ತರ್ದುಕೊಡೋಕೆ ಮುಂಚೆನೇ ಅದನ್ನು ನೆನೆಕ್ಕಿ ನೆಕ್ಕಿ ರುಚಿ ನೋಡಿಬಿಟ್ಟಿರ್ತಾನಂತೆ ಆ ಥರ ಅವರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಶ್ರೀರಾಮಕೃಷ್ಣ ಕೃಷ್ಣ ಇನ್ನೊಂದು ನಾಣೇನು ಕೊಡ್ತಾರಲ್ಲ ಕೆಲವರು ಮಾವಿನ ಹಣ್ಣು ತಿಂತಾರಂತೆ ಮಾವಿನ ಹಣ್ಣು ತಿಂದ್ಬಿಟ್ಟು ಸಂಪೂರ್ಣ ಬಾಯಿ ತೊಳ್ಕೊಂಬಿಟ್ಟು ತಿಟುವಿನೆಲ್ಲ ಒಸ್ಕೊಂಡ್ಬಿಡ್ತಾರಂತೆ ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ಬಿಟ್ಟು ಅಂತ ಗೊತ್ತಾಗಬಾರ್ದು ಅಂತ ಹಾಗೆ ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಹಣ್ಣು ತಿಂದು ರುಚಿ ನೋಡಿ ಬೇರೆಯವರು ಇದ್ರ ರುಚಿ ನೋಡಲಿ ಅಂತನ್ಬಿಟ್ಟು ಬೇರೆಯವ್ರನ್ನ ಹಂಚಿಕೊಂಡು ತಿಂತಾನಂತೆ ಈ ಥರ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಶ್ರೀಮಾತೆ ದೇವರು ಇವರೆಲ್ಲ ಇಂಥ ಮಹಾಪುರುಷರು ಅವರು ತಾವು ಅನುಭವವನ್ನು ಪಡೆದು ಬೇರೆಯವರು ಈ ಅನುಭವವನ್ನು ಪಡೆಯಲಿ ಅಂತಂದ್ಬಿಟ್ಟು ಅವರು ಜೀವನದಲ್ಲಿ ತಮ್ಮ ದೇಹವನ್ನು ಉಳಿಸ್ಕೊಂಡ್ಬಿಟ್ಟು ಎಷ್ಟೆಷ್ಟೋ ಕಷ್ಟವನ್ನು ಅನುಭವಿಸಿದರು ಎಷ್ಟೆಷ್ಟು ಅವ್ರು ಪಡಬಾರದಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಅನುಭವಿಸಿದರು ಯಾತಕ್ಕೋಸ್ಕರ ಅನುಭವಿಸಿದರು ಜೀವಕಾರುಣ್ಯದಿಂದ ಆ ರೀತಿ ಜೀವಕಾರುಣ್ಯದಿಂದ ಅವರು ದೇಹವನ್ನು ಉಳಿಸ್ಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೆಷ್ಟು ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿ ಅವರು ನಮಗೆಲ್ಲ ಈ ಒಂದು ಆಧ್ಯಾತ್ಮಿಕ ಅನುಭವದ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆಲ್ಲ ನಾವು ತುಂಬ ಆಭಾರಿಗಳಾಗಿರಬೇಕು ಕೃತಜ್ಞರಾಗಿರಬೇಕು ಇಷ್ಟು ಹೇಳ್ಬಿಟ್ಟು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೀನಿ ॐ शान्तिः हरिः ॐ तत्सत् श्रीरामकृष्णार्पणमस्तु